ಮೂವತ್ತೆರಡು ಕೈಗಳು ವಿಧ ವಿಧವಾದಕ್ಕಂಥ ಆಯುಧಗಳು ಅದಿಟ್ಕೊಂಡು ಈ ಭೂಮಿ ಆಕಾಶ ಒಂದೇ ಅಂತವನು ಅಂಥ ವ್ಯಕ್ತಿ ಏನು ಮಾಡಲಿ ನಾನು ಅಂತ ಹೇಳಿದಂತೆ ದಕ್ಷಾದ್ವರ ಕ್ಷಯದ ಮಾಶ್ರಯ ಅಂದ ಅಂತ ಅಂದರೆ ದಕ್ಷಾದ್ವರ ನಾಶ ಮಾಡೋದನ್ನಂತೆ ತಕ್ಷಣ ಹೋಗ್ತಾ ಇದ್ದನ ಕುಣ್ಕೊಂಡು ಅವನ ಹಿಂದೆ ಲಕ್ಷ ಕೋಟಿ ಯಾವುದು ಈ ಭೂತ ಪ್ರೇತಿ ಪಿಷಾಚಿಗಳು ಆ ಭೂಮಿಲಿ ಹೆಜ್ಜೆ ಇಡ್ತಾ ಇದ್ರವನು ಭೂಕಂಪ ಇತ್ತಂತೆ ಅಲ್ಲಿ ಕಲಶ ಕುಡಿಸಿದ್ರಲ್ಲ ಎಲ್ಲ ಬಿದ್ದೋದ್ವು ಹೋಮ ಕಳಶೆ ಇಟ್ಟಿದ್ನಲ್ಲ ಅವನು ಇವನು ಹೆಜ್ಜೆ ಇಲ್ಲಿಟ್ರೆ ಹಾಗಾಗಿ ಪ್ರಾಚೀನ ಬರಿಹಿ ಎಂಬತಕ್ಕಂಥ ರಾಜ ಬದುಕಿರುವಾಗ ಇದ್ಯಾರು ಕಲರ್ಗಳನ್ನ ಬರ್ತಾ ಇರೋದು ಅಂತ ಅವರು ಅನ್ಕೊತಾ ಇದ್ದಾನೆ ಅಷ್ಟೆಲ್ಲ ಬಂದರು ಬಂದಿದ್ದೆ ಪ್ರತಿಯೊಬ್ಬರು ಕೂಡ ಆ ಯಜ್ಞವನ್ನು ಧ್ವಂಸ ಮಾಡಾಕ್ಬಿಟ್ರು ಕಡೆಗೆ ಇವನನ್ನು ಹಿಡಿದ ಅಲ್ಲಿ ಒಬ್ಬನು ಪೂಷಾ ಅಂತ ಒಬ್ಬನಿದ್ದ ಇದೆಲ್ಲ ಭೃಗ ಆ ರುದ್ರದೇವ ಶಾಪ ಕೊಡ್ತಾ ಇದ್ದರೆ ಇಲ್ಲಿಂದ ಇಲ್ಲಿವರೆಗೂ ನಗುತ್ತಾ ಇದ್ದ ಅಂದರೆ ಮೂವತ್ತೆರಡು ಹಲ್ಲು ಕಾಣಿಸ್ತಾಯಿತ್ತು ನಗುವಾಗ ಅವನನ್ನು ಹಿಡಿದ ಒಂದು ಕಪಾಳ ಕೊಟ್ಟ ಅವನ ಹಲ್ಲೆಲ್ಲ ಉದುರೋಯಿತು ಈ ಉಪಕ್ರಮ ಮಾಡ್ತೀವಲ್ಲ ನಾವು ಆ ಉಪಕ್ರಮ ಸಂದರ್ಭದಲ್ಲಿ ಹಿಟ್ಟು ಪ್ರಸಾದ ಅಂತ ಬರುತ್ತೆ ಅದನ್ನು ನಾವು ಅಗಿಯ ಅಗಿಯದ ಹಾಗೆ ಹಲ್ಲಲ್ಲಿ ಅಗೀಬಾರದು ಸಣ್ಣ ಅದಕ್ಕೆ ಹಿಡ್ದಪ್ಪ ಉಂಡೆ ತೊಗೊಂಬಿಡಬಾರ್ದು ಆಮೇಲೆ ಇಷ್ಟೇ ತೆಗೆದುಕೊಂಡು ಕ ಹಾಕ್ಕೊಂಡ್ರೆ ಅದು ನುಂಗಬಹುದು ಅಲ್ವಾ ಯಾಕೆ ಅಂದರೆ ಅದು ಅವನಿಗೆ ಪೂಷಾ ಪೂಷಾ ಪ್ರಪಿಷ್ಟ ಭಾಗ ಅದಂತಕು ಸಹ ಅಂತ ಎದುರಲ್ಲಿ ಹೇಳ್ತಾರೆ ಪೂಷಾ ಪ್ರಪಿಷ್ಟ ಭಾಗ ಹಿಟ್ಟಿನ ಭಾಗ ಅವನಿಗೆ ಯಾಕೆ ಅದಂತಕ ಹಲ್ಲೆ ಇಲ್ಲ ಅವನಿಗೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಆ ವಿಷಯವನ್ನು ನಾವು ಪೂಷಾ ಒಂದಾಯಿತು ಇನ್ನು ಭೃಗು ಋಷಿ ಗಡ್ಡ ಹೀಗಂತ ಇದ್ದಂತೆ ಆ ಗಡ್ಡಕ್ಕೆ ಕಿತ್ತಾಗದ ದಕ್ಷ ಪ್ರಜಾಪತಿ ಹಿಡಿದ ಕತ್ತಿ ತೊಗೊಂಡು ತಲೆ ತೆಗೆದ ಅಲ್ಲೇ ಹೋಮ ಇತ್ತು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಾಕ್ಬಿಟ್ಟ ಆಮೇಲೆ ಕುಂಡದ ನರ್ತನ ಮಾಡಿ ಎಲ್ಲ ಬಂದರು ಈ ಮಧ್ಯದಲ್ಲಿ ದಕ್ಷ ಪ್ರಜಾಪತಿನ ಅವನ ಅವನು ಅವನ ಮೇಲೆ ಕೂತ್ಕೊಂಡು ಏನು ಒಂದೊಂದು ಏಟ್ ಹಾಕ್ತಾ ಇದ್ದಾನೆ ಅದು ಕಲ್ಲಿಗೆ ಹೊಡೆದ್ರೆ ಹೇಗೋ ಆ ಶಬ್ದ ಬರ್ತಾಯಿದೆ ಇಲ್ಲ ಸಾಯಿಸ್ಲಿಕ್ಕೆ ಆಗಲಿಲ್ಲ ವೀರಭದ್ರನಿಗೆ ವೃದ್ಧದೇವರೇ ಬಂದರು ಅವರು ಏಟ್ ಹೊಡೆದ್ರು ಆದರೂ ಕೊಲ್ಲಿಕಾಗಲಿಲ್ಲ ಕಡೆಗೆ ವೃದ್ಧದೇವರು ಒಂದು ಅನುಸಂಧಾನ ಮಾಡಿದ್ರು ನಾವು ಮಾಡ್ತಾ ಇರತಕ್ಕಂಥ ಈ ಯಜ್ಞದಲ್ಲಿ ಬಲಿಪಶು ಇವನೇ ಇಷ್ಟುವೇ ದೇವತೆ ಅಂದರು ತಕ್ಷಣ ಕತ್ತಿಯಿಂದ ಕತ್ತಿಸ್ಲಿಕ್ಕಾಯಿತು ಅದನ್ನು ಹೋಮ ಮಾಡಿಬಿಟ್ರು ಅಂತ ಭಾಗವತ ಹೇಳೋದನ್ನು ನಾವು ಇಟ್ಕೋಬೇಕು ನಾವು ಯಾಕೆ ಇಷ್ಟೊಂದು ಅವನು ಬಂದಿತ್ತು ಅಂದರೆ ನಮಗೆಲ್ಲ ಗೊತ್ತಾಗೋದಿಲ್ಲ ಈ ಪುಣ್ಯಾಹ ವಾಚನ ಮಾಡುವಾಗ ಮಂತ್ರಿಗಳು ಹೇಳಿರ್ತಾರೆ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಇದೆಲ್ಲ ಹೇಳಿಕೊಂಡು ಎಲ್ಲ ದೇವತೆಗಳನ್ನು ಕೂಡ ಕವಚ ರೂಪದಲ್ಲಿ ಇಟ್ಬಿಟ್ಟಿರ್ತಾರೆ ಯಶ್ ಶ್ರೇಯ ತದಸ್ತು ಉತ್ತರೇಕಮಣ ವಿಘ್ನವಸ್ತು ಉತ್ತರೋತ್ತರ ಆಹಾರ ಅಭಿವೃದ್ಧಿರಸ್ತು ಉತ್ತರೋತ್ತರ ಕ್ರಿಯ ಶುಭಾ ತಿಥಿಕರಣ ಮುಹೂರ್ತ ಮುಹೂರ್ತಲಗ್ನ ನಕ್ಷತ್ರ ಸಂಪದಸ್ತು ಇದೆಲ್ಲ ದೊಡ್ಡ ವಿಚಾರ ಅದು ಇದೆಲ್ಲ ಹೇಳಿದಾಗ ಏನಾಯಿತು ಅಂದರೆ ಎಲ್ಲ ದೇವತೆಗಳು ಅದು ಅಲ್ಲದೆ ಹರಿಹರಿ ಹೆಣಗರ್ಭಾ ಪ್ರಿಯಂತಾಂ ವಶಿಷ್ಠ ಪರೋಗ ಪ್ರಿಯ ಪ್ರಿಯಂತ ಇದೆಲ್ಲ ಮಂತ್ರಗಳು ಹೇಳಿ ಅವನನ್ನು ಭದ್ರ ಮಾಡಿ ಕೂರಿಸಿದ್ದಾರೆ ಈಗ ವೃದ್ಧದೇವರಂತಹ ವ್ಯಕ್ತಿ ಬಂದು ತಲೆಯ ಕತ್ತರಿಸು ಕೂಡ ಆ ಪುಣ್ಯಾಹ ವಾಚನದಲ್ಲಿ ಮಾಡಿರತಕ್ಕಂಥ ಒಂದು ಅವನಿಗೆ ಶಾಂತಿಯ ಕಾರ್ಯ ಕಾರ್ಯಕ್ರಮದಿಂದಾಗಿ ಅವನನ್ನು ಕೂಡ ಕತ್ತರಿಸಲಿಕ್ಕೆ ಆಗ್ತಾಯಿಲ್ಲ ಕಡೆಗೆ ಅನುಸಂಧಾನ ಬೇರೆಯಾದಾಗ ಕತ್ತರಿಸ್ತು ಅದನ್ನು ತೆಗೆದು ಹೋಮ ಮಾಡಿದ್ರು ಹೋಮ ಎಲ್ಲ ಅರ್ಧಂಬರ್ಧ ಆಗೋಯಿತು ಯಾವತ್ತೂ ಕೂಡ ಒಂದು ದೊಡ್ಡ ದೇಶಕ್ಕೋಸ್ಕರವಾಗಿ ಮಾಡ್ತಾ ಇರತಕ್ಕಂಥ ಹೋಮ ಮಧ್ಯ ನಿಂತೋಯಿತು ಅಂತ ಹೇಳಿದ್ರೆ ಅದನ್ನು ಅದಕ್ಕೆ ದೇಶಕ್ಕೆ ವಿಶೇಷವಾದಕ್ಕಂಥ ಒಂದು ಅನಿಷ್ಟಗಳು ಉಂಟಾಗತ್ತೆ ಅಂದರು ಕಡೆಗೆ ರುದ್ರದೇವರು ಹೋದರು ತಪಸ್ಸು ಮಾಡ್ತಾ ಅಲ್ಲಿ ಕೂತ್ಕೊಂಬಿಟ್ರು ಇಲ್ಲಿ ನೋಡಿದ್ರೆ ದಕ್ಷ ಪ್ರಜಾಪತಿ ತಲೆ ಕಳ್ಕೊಂಡ ಎಲ್ಲರೂ ಅಲ್ಲಲ್ಲಿಗೆ ಹೋದರೂ ಯಜ್ಞ ಪೂರ್ತಿ ಆಗಲೇ ಇಲ್ಲ ಆಮೇಲೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು ಯಜ್ಞ ಎಲ್ಲ ಪೂರ್ತಿ ನಿಂತೋಗಿದೆ ಯಜ್ಞ ಆಗ ಯಾರೂ ಮಾಡ್ತಾ ಇಲ್ಲ ಎಲ್ಲರಿಗೂ ಭಯ ಎಲ್ಲ ತಲೆ ಕತ್ತ ಕರ್ತ ಕತ್ತರಿಸ್ಬಿಡ್ತಾರೆ ಅವರು ವೃದ್ಧ ದೇವರು ಅಂತ ಹೇಳಿ ಯಾರೂ ಮಾಡ್ತಾ ಮಾಡ್ತಾಯಿಲ್ಲ ನಾವೆಲ್ಲ ಬದುಕಿರೋದೇ ಮನುಷ್ಯ ಕೊಡ್ತಕ್ಕಂಥ ಹೋಮದಿಂದ ಆಹುತಿಗಳಿಂದ ಆದ್ದರಿಂದ ಹೋಮ ಆಗಬೇಕು ಅಂತ ಹೇಳಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಬಂದು ಕೈಲಾಸಕ್ಕೆ ಬರ್ತಾರೆ ಇಲ್ಲಿ ಹೇಳ್ತಾರೆ ಹದಿನಾಲ್ಕು ಶ್ಲೋಕಗಳಿಂದ ಆ ವೃದ್ಧ ದೇವರ ಒಂದು ಕೈಲಾಸವನ್ನು ವರ್ಣನೆ ಮಾಡ್ತಾರೆ ಹದಿನಾಲ್ಕು ಶ್ಲೋಕಗಳು ಭಾಗವತದಲ್ಲಿ ಅಲ್ಲೇನು ಅಲ್ಲಿರ್ದಕ್ಕೆ ಏನು ಕಲ್ಲುಗಳು ಬೆಟ್ಟಗಳು ಮಂಜು ಮಂಜುನಾಥ ಇವನು ಅಲ್ಲ ಅದು ಯಾವುದೂ ಅಲ್ಲ ಅವನ ಕೈಲಾಸ ನೋಡಿಬಿಟ್ರೆ ಅವನ ಕೂತಿರ್ತಕ್ಕಂಥ ಕಟ್ಟೆ ಮೇಲೆ ಜಪ ಮಾಡ್ತಾ ಕೂತಿರ್ತ ತಪಸ್ಸು ಅದೆಲ್ಲವೂ ಕೂಡ ಅತ್ಯದ್ಭುತವಾದಕ್ಕಂಥ ಮಹಾ ಬೆಲೆ ಬಾಳತಕ್ಕಂಥ ಮಣಿಗಳಿಂದ ಮಾಡಿರತಕ್ಕಂಥ ಅದು ಆ ಕಟ್ಟೆ ಅವನು ಸ್ನಾನ ಮಾಡ್ತಕ್ಕಂಥ ಸರೋವರದ ಮೆಟ್ಟಿಲುಗಳು ಎಲ್ಲವೂ ಕೂಡ ಪೂರ್ತಿಯಾಗಿ ಅದು ಯಾವುದು ಹಸಿರು ಬಣ್ಣದ ಒಂದು ಎಮರಾಲ್ಡ್ ಅಂತ ಹೇಳ್ತೀವಲ್ಲ ಆ ರೀತಿ ಸಂಬಂಧಪಟ್ಟಂಥದ್ದು ಇಂತಹ ಒಂದು ವಿಶೇಷಗಳೆಲ್ಲ ಅಲ್ಲಿದೆ ಇಂತಹ ರುದ್ಧ ದೇವರ ಹತ್ರ ಬರ್ತಾರೆ ಬಂದು ಸ್ತೋತ್ರ ಮಾಡ್ತಾರೆ ಇಲ್ಲಿ ಸ್ತೋತ್ರ ಮಾಡುವಾಗ ನೀನೇ ಸೃಷ್ಟಿಕರ್ತ ನೀನೇ ಸಂಹಾರಕರ್ತ ನೀನೇ ಸ್ಥಿತಿಕರ್ತ ಎಲ್ಲ ಅವನಿಗೆ ಹೇಳ್ಬಿಡ್ತಾರೆ ಶ್ರೀಮದ್ ಆಚಾರ್ಯಲ್ಲಿ ಭಾಗವತ ತಾತ್ಪರ್ಯ ಹೇಳ್ತಾರೆ ಸ್ತುತಿಗಳು ಯಾವತ್ತೂ ಕೂಡ ಸಾಕ್ಷಾತ್ತಾಗಿ ಶ್ರುತಿ ಮತ್ತು ಮಿಶ್ರಸ್ತುತಿ ಅಂತಿರುತ್ತೆ ಮಿಶ್ರಸ್ತುತಿ ಏನಿದೆ ಅದನ್ನು ಮಾಡಿದಾಗ ಯಾವ ವಿಶೇಷ ಅವನಿಗೆ ಅನ್ವಯ ಆಗುತ್ತೋ ಅದು ಮಾತ್ರ ಅವನಿಗಷ್ಟೇ ಉಳಿದಿದ್ದೆಲ್ಲ ಅವನ ಅಂತರ್ಯಾಮಿ ಆದ ಪರಮಾತ್ಮನಿಗೆ ಹೋಗುತ್ತೆ ಅಂತ ಬರೆದಿದ್ದಾರೆ ಹಾಗಾಗಿ ಸೃಷ್ಟಿಕರ್ತ ಅಂದರೆ ಅವನಿಗೆ ಹೋಗಲ್ಲ ಅವನ ಸೃಷ್ಟಿಕರ್ತ ಅಲ್ಲ ಸಂಹಾರಕರ್ತ ಅಂದ ಮಾತ್ರ ಅವನಿಗೆ ಹೋಗುತ್ತೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಪರಮಾತ್ಮದ ವಿಶೇಷಗಳು ಅದಕ್ಕೆ ಅಂತರ್ಯಾಮಿ ವಿವಕ್ಷ ಇಲ್ಲ ಅಂದರೆ ತುಂಬ ಕಷ್ಟ ಹಾಗಾಗಿ ಅವರು ಅದನ್ನು ಸ್ತೋತ್ರ ಮಾಡ್ತಾರೆ ಕಡೆಗೆ ಏನಾಗಬೇಕು ಅಂತ ಹೇಳ್ತಾರೆ ಹೋಮ ಪೂರ್ತಿಯಾಗಬೇಕು ಅಂತ ಹೇಳಿಕೊಳ್ಳೆ ದಕ್ಷ ಪ್ರಜಾಪತಿ ಪುನಃ ಅವನ ಬದುಕಲಿ ಅವನಿಗೆ ಮೇಷದ ತಲೆಯನ್ನು ಇಡ್ರಿ ಅಂತ ರುದ್ಧ ದೇವರು ಹೇಳ್ತಾರೆ ಆಮೇಲೆ ಅವನಿಗೆ ಹಲ್ಲಿದ್ದಾಗ ಅದು ಯಜಮಾನನ ಹಲ್ಲಿಂದ ತಿಳಿಯ ಅವನು ಅಂತ ಹೇಳ್ತಾರೆ ಇದನ್ನೇ ಹೇಳ್ತಕ್ಕಂಥ ದೇವಸ್ಯತ್ವಾ ಸವಿತು ಪ್ರಸವೇ ಏಶ್ವಿನೋ ಶ್ವಿನೋ ಓರ್ ಬಾಹುಭ್ಯಂ ಅಶ್ವಿನಿಗಳ ಬಾಹುಗಳಿಂದ ಪೂಷ್ಣೋ ಹಸ್ತ ಅಭ್ಯಂ ಈ ಮಂತ್ರಗಳಿಂದ ಅದೇ ಹೇಳೋದಾಗಿ ಒಬ್ಬೊಬ್ಬರು ಒಂದು ರೀತಿ ಇಲ್ಲಿ ಎಂಬುದಾಗಿ ಹೇಳಿ ಅನುಗ್ರಹ ಮಾಡ್ತಾರೆ ದಕ್ಷ ಪ್ರಜಾಪತಿಗೆ ಅಲ್ಲಿ ಇಡ್ತಾರೆ ಆ ಯಾವುದೋ ಮೇಷದ ತಲೆ ಇಡ್ತಾರೆ ಅದು ಅಂಟ್ಕೊಳ್ಳೋದಿಲ್ಲ ಮತ್ತು ಏನಾದರೂ ಹಾಕಬೇಕಲ್ಲ ಪಿವಿ ಅದು ಇದೇನು ಹಾಕಬೇಕಲ್ಲ ಏನು ಪವಿ ಇಲ್ಲ ಯಾವುದೂ ಇಲ್ಲ ಕೇವಲ ಕೃಪಾ ದೃಷ್ಟಿಯಿಂದ ನೋಡ್ತಾರೆ ನೋಡಿದ ಕೂಡ ಅವನು ಎದ್ದು ಬದುಕ್ತಾನೆ ಈಗ ಸ್ತೋತ್ರ ಮಾಡ್ತಾನೆ ಈ ಕನ್ನಡಿ ಮುಖ ನೋಡಿಕೊಂಡೆ ಈಗ ನೋಡಿದಾಗ ಮೇಕೆ ತಲೆ ಅಂದರೆ ಮೇ ನಾನು ನಾನು ಏನು ಯಾರು ನಾನು ನಾನು ಅಂದ್ಕೊಂಡು ಅಹಂಕಾರ ಪಡ್ತಾಯಿರ್ತಾರೆ ಅವರಿಗೆ ಯಾವತ್ತೂ ಕೂಡ ವೃದ್ಧ ದೇವರ ಒಂದು ಅನುಗ್ರಹ ಆಗದೆ ದುಃಖ ಪಡಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಇವರು ಕೂಡ ಅಷ್ಟೇ ಅಹಂಕಾರಾತ್ಮಕರಾದ ವೃದ್ಧ ದೇವರನ್ನು ಅವಮಾನ ಮಾಡಿದವರಿಗೆಲ್ಲ ತಲೆ ಹೋಗುತ್ತೆ ಅಂತ ಈ ಒಂದು ದಕ್ಷ ಪ್ರಜಾಪತಿ ತೋರಿಸ್ಕೊಟ್ಟ ಅವರು ಬೇಕಾಷ್ಟು ಸ್ತೋತ್ರ ಮಾಡಿದ್ದಾನೆ ಇಲ್ಲಿ ನೀವೇನಾದರೂ ನನ್ನ ತಲೆ ತೆಗಿಲಿಲ್ಲ ಅಂದರೆ ನಾನು ಹಿಂಗೆ ಅಹಂಕಾರ ಪಟ್ಕೊಂಡು ಎಷ್ಟು ದೊಡ್ಡ ನರಕಕ್ಕೆ ಹೋಗ್ತಾ ಇದ್ದೆ ಅದನ್ನು ತಪ್ಪಿಸಿದ್ದೀರಿ ನೀವು ಅಂತಾನೆ ನೋಡಿ ಮೊದಲು ಮೊದಲು ಹೇಳಿದ್ದಕ್ಕೂ ಈಗ ಎಷ್ಟು ವ್ಯತ್ಯಾಸ ಆಗತ್ತೆ ನಿಮ್ಮ ಸ್ವರೂಪ ತಿಳಿಯದೆ ನಾನು ನಿಮ್ಮನ್ನು ಬೈದಿದ್ದೇನೆ ನನ್ನ ಅಳಿಯ ಅಂತ ಇದುಕೊಂಡು ನಿಮ್ಮನ್ನು ನಾನಾ ವಿಧವಾದ ದೊಡ್ಡ ಸಭೆಯಲ್ಲಿ ಅವಮಾನ ಮಾಡಿದ್ದೇನೆ ನನ್ನ ತಪ್ಪನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊಂತಾನೆ ಆಯಿತು ಅಂತ ಹೇಳ್ತೇನೆ ಇದು ದಕ್ಷ ಪ್ರಜಾಪತಿಯ ಕತೆ ಇದಾದ ಮೇಲೆ ಮುಂದಿನ ಕತೆ ಬರತಕ್ಕಂಥದ್ದು ಧ್ರುವರಾಯನ ಕತೆ ಹಿಂದೆ ನಾನು ಹೇಳಿದ್ದೆ ನೋಡಿ ಇದೆಲ್ಲ ಆಗಿ ಪುನಃ ಆಗಿ ಬರುವಾಗ ಪರಮಾತ್ಮನ ಕಾಣಿಸ್ತಾ ಅಂತ ಬೇರೆ ಪುರಾಣಗಳು ಏನು ಹೇಳಿದ್ದಾರೆ ಅಂದರೆ ಬೇರೆ ಪುರಾಣಗಳು ಹೇಳುವಾಗ ಬ್ರಹ್ಮದೇವರು ಮತ್ತು ವಿಷ್ಣು ಇಬ್ಬರು ಕೂಡ ಆ ಯಾಗಕ್ಕೆ ಹೋಗಿದ್ದರು ಆಗ ವೀರಭದ್ರ ಇದ್ದಂದ್ರೆ ಅವನು ಆ ವಿಷ್ಣುವನ್ನು ಅಟ್ಟಿಸ್ಕೊಂಡು ಹೋಗಿ ಅವನು ಹೊಡೆದು ಆಯಿತಾ ನರಸಿಂಹನಾಗಿರುವಾಗ ನೀನು ರಕ್ತ ಮಾಂಸಗಳೆಲ್ಲ ಕುಡಿದಿದ್ದೀಯಲ್ವಾ ಅದಕ್ಕೋಸ್ಕರ ನೀನು ಬಿಡ್ತೇನೆ ಎಂಬುದಾಗಿ ನರಸಿಂಹದೇವನ ಅಟ್ಟಿಸ್ಕೊಂಡು ಅಂತೇವನು ವೀರಭದ್ರ ಆಗ ನರಸಿಂಹದೇವರು ಕಾಲಿಗೆ ಬಿದ್ದರು ಅಂತೆ ಇಲ್ಲಪ್ಪ ಇನ್ಮೇಲೆ ಹಾಗೆ ರಕ್ತ ಏನು ಕುಡಿಯಲ್ಲ ಅದಕ್ಕೋಸ್ಕರ ಬಿಟ್ಬಿಡು ಅಂತ ಹೇಳಿದ್ಕೊಳ್ಳಿ ಬದುಕು ಹೋಗು ಅಂತ ಅಂದ್ರಂತೆ ಅಂತಕಾಂದ ಪುರಾಣದ್ದಿದೆ ಈ ಕಥೆನ ಹಾಗೆ ಗತಿ ಏನು ನರಸಿಂಹದೇವರು ಎಲ್ಲಿ ಇವನೆಯಲ್ಲಿ ಆದ್ದರಿಂದ ಇದಲ್ಲೇನಪ್ಪ ಅಂದರೆ ದುಷ್ಟರಿಗೆ ವ್ಯಾಮೋಹಕವಾಗಿರ್ತಕ್ಕಂಥ ಕಥೆಗಳಷ್ಟೇ ಹೊರತಾಗಿ ಇದ್ಯಾವುದು ನಿಜವಾದ ಕಥೆಯಲ್ಲ ಪುರಾಣಗಳಲ್ಲಿ ಅಲ್ಲಲ್ಲಿ ವ್ಯಾಮೋಹ ಉಂಟು ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ದರು ನರಸಿಂಹದೇವರಿ ಎಲ್ಲಿ ಮೃತ್ಯು ಮೃತ್ಯು ನಮಾಮೆಹಂ ಯಾರ್ಯಾರು ದೇವತೆಗಳು ಅಂತಿದ್ದ ಅವರಿಗೆಲ್ಲ ಇವನೇ ಮೃತ್ಯು ದೇವತೆ ಅಂತ ಹೇಳಿದ ಮೇಲೆ ಅವನು ಅವನ ಕೊಲ್ಲೋರು ಯಾರಿಲ್ಲ ಅದಕ್ಕಾದ ಪ್ರಮಾಣ ವಿರುದ್ಧ ಆದರೂ ಅದಕ್ಕೋಸ್ಕರ ಆ ಕಥೆ ನಾವು ಇಟ್ಕೋಬಾರ್ದು ಮತ್ತು ಇಲ್ಲಿ ಭಾಗವತ ಏನು ಹೇಳ್ತೀವಿ ಈ ಸಂದರ್ಭದಲ್ಲಿ ಅಂದರೆ ಅಲೆ ಬ ಉಪಲಭ್ಯ ಪುರೈವೇತವು ಭಗವಾನ್ ಅಬ್್ಯಸಂಭವ ನಾ ತಮಧ್ವರಂ ಈಯತು ಯತು ಅಂತ ಇಲ್ಲಿದೆ ಇದೆಲ್ಲ ಹಿಂಗೆ ಅನರ್ಥಗಳು ಆಗತ್ತೆ ಅಂತ ಗೊತ್ತಿದ್ದು ಬ್ರಹ್ಮ ಮತ್ತು ವಿಷ್ಣು ಆ ಸಭೆಗೆ ಹೋಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಉಪಲಭ್ಯ ಪುರಾವೇತವು ಭಗವಾನ್ ಅಬ್್ಯ ನಾ ತಮಧ್ವರಂ ಈಯತು ಹೋಗೇ ಇಲ್ಲ ಅಂತ ಆದ್ದರಿಂದ ಆಮೇಲೆ ಅದೆಲ್ಲ ಯಜ್ಞ ಪೂರ್ತಿ ಮುಗಿದ ಮೇಲೆ ಪರಮಾತ್ಮ ಅಂತ ಶ್ಯಾಮೋ ಹಿರಣ್ಯರಶನೋ ಅರ್ಕ ಕಿರೀಟ ಜುಷ್ಟ ನೀಲ ಭ್ರಮರ ಕುಂಡಲ ಮಂಡಿತಾಸ್ಯ ಆಮೇಲೆ ಕಂಬಜ ಚಕ್ರ ಶರ ಶಾಪ ಗದಾಸಿ ಚರ್ಮ ವ್ಯಗ್ರೈಹಿ ಹಿರಣ್ಮಯ ಭುಜೈಹಿ ಕರ್ಣಿಕಾರ ಅಂತ ಪರಮಾತ್ಮ ಅದರಲ್ಲಿ ಅಂತೂ ಪರಮಾತ್ಮ ಬಂದ ಅಂದರೆ ಇದು ಶ್ರೇಷ್ಠ ಯಜ್ಞ ಆಯಿತು ಅಂತ ಅರ್ಥ ಮುಂದೇನಾಯಿತು ಅಂದರೆ ಇವರದು ಹಿಂದೆ ಹೇಳಿದಂತೆ ಮನವಿನ ಗಂಡು ಮಕ್ಕಳ ಕಥೆ ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಮೊದಲು ಅಣ್ಣಂದು ಹೇಳ್ತಾರೆ ಆಮೇಲೆ ತಮ್ಮಂದು ಹೇಳ್ತಾರೆ ಅಣ್ಣ ಯಾರು ಉತ್ಥಾನ ಅವನ ಕತೆ ಹೇಳ್ತಾರೆ ಉತ್ತಾನ ಪಾದ ಏನಿದ್ದಾನೆ ಅವನು ಸುನೀತಿ ಮತ್ತು ಸುರುಚಿ ಎಂಬತಕ್ಕಂಥ ಇಬ್ಬರನ್ನು ಮದುವೆಯಾಗಿದ್ದಾನೆ ಒಬ್ಬಳು ಸುರುಚಿ ರುಚಿ ರುಚಿಯಾದ ಪದಾರ್ಥವನ್ನು ಮಾಡಿ ಹಾಕುವವಳು ಇನ್ನೊಬ್ಬಳು ಸುನೀತಿ ವ್ರತದ ಊಟ ಹಾಕುವವಳು ಇವರು ಅನ್ನ ಸಾರು ಎಲ್ಲ ಹಾಕೋರು ಅವಳು ಒಂದು ಶ್ರೇಯಸ್ಸು ಒಂದು ಪ್ರೇಯಸ್ಸು ಪ್ರೇಯಸಿ ಅಂತ ಹೇಳಲ್ವಾ ಪ್ರೇಯಸ್ಸು ಅಂದರೆ ಲೌಕಿಕ ಭೋಗ ಭಾಗ್ಯಗಳು ಅಂದ್ರೆ ಮೋಕ್ಷ ಇಂಥ ದಿಬ್ರೆ ಹೆಣ್ಣು ಇದ್ದಾಳೆ ಆ ಉತ್ಥಾನ ಪಾದರಿಗೆ ಅವನೇ ಮಾಡಿದ್ದ ಅಂದ್ರೆ ಆ ಸುನೀತಿ ಏನಿದ್ದಾಳೆ ಆ ವ್ರತದ್ದೆಲ್ಲ ಹೇಳುವಳು ಅವಳು ಕಳಿಸ್ಬಿಟ್ಟ ನೀವು ಹೋಗಿ ಮಾಡ್ಕೋ ಬೇರೆ ನಮಗೇನು ಹಾಕಬೇಡ ಅಂತ ಹೇಳಿಬಿಟ್ಟು ಅವಳನ್ನ ಕಳಿಸ್ಬಿಟ್ಟ ಇಲ್ಲಿ ರುಚಿ ಇದ್ದಾಳೆ ಸುರುಚಿ ದಿನಕ್ಕೂ ಒಂದೊಂದು ರುಚಿಗಳು ಅದು ಮಾಡಿ ಹಾಕ್ತಾಯಿದ್ರೆ ಅವಳನ್ನೇ ಮನ ಹತ್ತಿರ ಇಟ್ಕೊಂಡ ಅವ್ರಿಗೂ ಮಗ ಹುಟ್ಟದ ಇವ್ರಿಗೂ ಮಗ ಹುಟ್ಟದ ಇವ ಸುರಿಜಿಗೆ ಉತ್ತಮ ಎಂಬುದಕ್ಕಂಥ ಮಗ ಹುಟ್ಟದ ಆದರೆ ಅಲ್ಪಾಯುಷ ಆಗೋದ ಇವನಿಗೆ ಧ್ರುವ ಎಂಬುದಕ್ಕಂಥ ಮಗ ಹುಟ್ಟದ ಧ್ರುವ ಏನು ಧ್ರುವ ಯಾರು ಹೋದರೂ ಹೋಗಲ್ಲ ಅಂತಹದ್ದು ಧ್ರುವ ಆ ಧ್ರುವ ಅವನು ಮಗನಾಗಿ ಹುಟ್ಟದ ಒಂದು ಸಾರಿ ಸಭೆಯಲ್ಲಿ ವಾಸುದೇವಸ್ಥಗಳೇ ರಕ್ಷ ಜಗತ್ತಿಸ್ತಿದ್ದವು ಒಂದು ಸಾರಿ ಅವರು ತೊಡೆ ಮೇಲೆ ಉತ್ತಮ ಕೂತಿದ್ದಾನೆ ಇವನು ಮಗು ಕೂಡ ಬಂತು ಅದೇ ಏನೋ ಮುಗ್ಧ ಐದು ವರ್ಷದ ಬಾಲಕ ಏನು ಗೊತ್ತಿಲ್ಲ ಬಂದು ತಾನು ಕೂಡ ಈ ತೊ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಬಂತು ಬಂದು ಕೂಡಲೇ ಅವಳು ಹೇಳ್ತಾಳೆ ತಥಾ ಚಿಕೀರ್ಷಮಾಣ ತಮ್ಮ ಸಪತ್ನಿ ಸಪತ್ನಿಯ ತನಯಂ ಧ್ರುವಂ ಆ ಸುರುಚಿ ಇದ್ದಾಳೆ ಅವಳು ಹೇಳ್ತಾನಂತೆ ಶೃಣೋತೋ ರಾಜ್ಯ ನವಸ್ಥ ನೃಪದೇಹ ದೃಷ್ಟ್ಯಂ ಭವಾನ್ ಆರೋಡು ಅರ್ಹಸಿ ರಾಜನ ಸಿಂಹಾಸನ ಏರಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲಪ್ಪ ಅಂತ ಹೇಳ್ತಾರಂತ ಅವನು ಕೇಳುವಂತೆ ಯಾಕೆ ನಾ ರಾಜನ ಮಗ ಅಲ್ವಾ ನೀ ರಾಜನ ಮಗ ಆಗಿರ್ಬೋದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರೆಗೆ ಮಾತ್ರ ಈ ರಾಜ್ಯ ಪಾಲನೆ ಅಲ್ಲ ಇದು ಆದ್ದರಿಂದ ನೀನು ಹುಟ್ಟಿಲ್ಲ ಅದಕ್ಕೋಸ್ಕರವಾಗಿ ಕುಕ್ಷ ಉಪಿದ್ರ ಬಾಲೋಸಿ ಚಿಕ್ಕ ಹುಡುಗ ಏನೂ ಗೊತ್ತಿಲ್ಲ ನನಗೆ ನಾ ಆತ್ಮಾನಂ ಅನ್ಯಸ್ತ್ರೀ ಗರ್ಭಸಮೃತಂ ಬೇರೆ ಯಾವುದೋ ಸ್ತ್ರೀಯಿಂದ ಹುಟ್ಟಿರತಕ್ಕಂಥ ನೀನು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ದರಿಂದ ನೂನಂಬೇದ ಭವಾನ್ ತಸ್ಯ ದುರ ದುರ್ಲಭೆ ಅರ್ಥೇ ಮನೋರಥ ನೀನೇನು ಸಿಂಹಾಸನ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ದೆ ಅದು ದುರ್ಲಭವಾದ ಮನೋರಥ ಅದು ಆಗದೇ ಇದ್ದದ್ದು ಮತ್ತು ಏನು ಮಾಡಬೇಕು ಅಂದ ತಪಸ್ಸ ಆರಾಧ್ಯ ಪುರುಷಂ ತಸ್ಸೈವ ಅನುಗ್ರಹಿಡ ವೈ ಗರ್ಭೆ ಅಸ್ಮಿನ್ ಅಂತ ಹೇಳ್ತಾರೆ ಪರಮಾತ್ಮನನ್ನು ತಪಸ್ಸು ಮಾಡು ಅವನ ಅನುಗ್ರಹದಿಂದ ನನ್ನ ಗರ್ಭದಲ್ಲಿ ಹುಟ್ಟು ಮೊದಲು ಸತ್ತು ನನ್ನ ಗರ್ಭದಲ್ಲಿ ಹುಟ್ಟು ಆಮೇಲೆ ರಾಜ್ಯ ರಾಜ್ಯಭಾರ ಬರುತ್ತೆ ಅಂದರು ಭಾರಿ ಕೋಪ ಬಂತವನಿಗೆ ತಕ್ಷಣ ಏನು ಮಾಡ್ದ ಮಾತುಹು ಸಪತ್ನ ಸುದುರುಕ್ತಿ ದುರುಕ್ತಿ ಬಿದ್ದ ಶ್ವಸನ್ ಋಷ ದಂಡ ಹತೋ ಯಥ ಅಹಿಹಿ ಅಂತಾರೆ ಒಂದು ದಂಡ ತೆಗೆಕೊಂಡು ಸರ್ಪಕ್ಕೆ ಬಡಿದ್ರೆ ಅದು ಕೋಪದಿಂದ ಹೇಗೆ ಬುಸುಗೊಟ್ಟತ್ತೋ ಹಾಗೆ ಕೇಳ್ರಿ ಬುಸುಗೊಟ್ಟತ್ತೋ ಹಾಗೆ ಇವನು ಉಸಿರು ಉಸಿರು ಬಿಟ್ಕೊಂಡು ಹೋಗ್ತಾ ಇದ್ದಾನೆ ಐದು ವರ್ಷದ ಬಾಲಕನಿಗೆ ಏನಾದರೂ ಯಾರು ಬದುಕಿದ್ರೇನು ಯಾರು ರಾಜ್ಯ ಭಾರ ಕೊಟ್ಟರೇನು ಹೋದ್ರೇನು ಅನ್ಕೋಬೇಕಲ್ಲ ಅವನು ಕ್ಷತ್ರಿಯರಿಗೆ ಹಾಗೆ ಯಾರ ಅವಮಾನ ಮಾಡಿದ್ರು ಕೇಳಲ್ಲ ಬಿಡಲ್ಲ ಹತ್ರ ಬಂದ ಏನಮ್ಮ ನಾನು ರಾಜನ ಮಗ ಅಲ್ವಾ ನೀ ರಾಣಿ ಅಲ್ವಾ ಎಲ್ಲ ಹೌದು ಅಂದು ಮತ್ತು ನಾನು ಕೂತ್ಕೊಂಡು ಕೂತ್ಕೋಬೇಡ ಅವಳು ಯಾರಪ್ಪ ಹಾಗೆ ಅಂದಿದ್ದು ಬೇರೆ ಸ್ತ್ರೀ ಆಗಿದ್ದರೆ ಒಂದು ಕ ಕೋಲು ಒಂದು ಪೊರಕೆ ಎಲ್ಲ ಇಸ್ಕೊಂಡು ನಿನ್ನನ್ನು ಅಂದೋರು ಯಾರು ಇವತ್ತೊಂದು ತೀರ್ಮಾನ ಆಗಲೇಬೇಕು ಅಂಥೇಳಿ ಇವರಿಬ್ಬರು ಗಲಾಟೆ ಮಾಡಿದಾಗ ಹಂಗ ಅವನಿದ್ದಲ್ಲ ಉತ್ತಾನಪದ ಅವನು ಹೋಗ್ತಾ ಇದ್ದ ನಿಮ್ಮಿಬ್ಬರು ಗಲಾಟೆ ಮಾಡ್ತಾಯಿದ್ರೆ ನಂಗೆ ರಾಜ್ಯವೂ ಬೇಡ ಕೋಶು ಬೇಡ ಅವನು ಹೋಗ್ತಾಯಿದ್ದ ಅಷ್ಟೆ ಹಿಂಗೆ ಮಾಡೋರು ಅಷ್ಟೇ ಅವರು ಅವಳು ಹೇಳ್ತಾಳೆ ಯಾವತ್ತೂ ಅಷ್ಟೇ ನಮಗೆ ನಮಗೆ ಭಾಗ್ಯ ದೈವ ಮಿಹ ಅನುಗಮ್ ನಮ್ಮ ಪ್ರತಿಯೊಂದು ಭಾಗ್ಯವೂ ಕೂಡ ನಾವು ಮಾಡಿರತಕ್ಕಂಥ ಪುಣ್ಯದಿಂದ ಬರೋದೇ ಅಷ್ಟೇ ಹೊರತಾಗಿ ಅದು ಆಕಾಶದಿಂದ ಇಳಿಯೋದಲ್ಲ ಅವನು ಪುಣ್ಯ ಮಾಡಿದ್ದಾನೆ ರಾಜ್ಯ ಭಾಗ ಪಡ್ಕೊಂಡಿದ್ದಾನೆ ನೀವು ಪುಣ್ಯ ಮಾಡಿಲ್ಲ ನಾನು ಈ ದೌರ್ಭಾಗ್ಯಗಳಾದ ನನ್ನಲ್ಲಿ ನೀನು ಆದರೂ ಕೂಡ ಅವಳು ಒಂದು ಒಳ್ಳೆಯ ಮಾತು ಹೇಳಿದ್ದಾಳಲ್ಲ ಆದರೆ ಅವಳು ಮಾತು ಯಾರನ್ನು ಕೂಡ ಬೈಬೇಡ ಅಂತ ಅವಳು ಅದು ಮುಖ್ಯವಾಗಿರುವುದು ಅಂದರೆ ಮಾ ಅಮಂಗಲಂ ತಾತ ಪರೇಶು ಮಂಸ್ತಾಹ ಭುಂಕ್ತೇಜನ ಒಯ್ಯಂ ಪರದುಃಖದಸ್ತರು ಯಾರು ನಮಗೆ ಅನ್ಯಾಯ ಮಾಡಿದ್ರೂ ಕೂಡ ಅವ್ರಿಗೆ ಬೈಲಿಕ್ಕೆ ಹೋಗಬಾರ್ದಪ್ಪ ನಾವು ಮಾ ಅಮಂಗಲಂ ತಾತ ಕೆಟ್ಟದ್ದನ್ನು ಬಯಸಬೇಡ ಯಾಕೆಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೆಟ್ಟದ್ದು ಬಯಸ್ತೀವೋ ಅದಷ್ಟು ಬಡ್ಡಿ ಸಹಿತ ನಮಗೆ ಅಪ್ಪ ಬರೋದು ಅವಳು ತಾನೇ ಬಿಟ್ಬಿಡು ಪರವಾಗಿಲ್ಲ ಏನಲ್ಲಿಗೆ ಹೋಗಬೇಡ ಮಾ ಅಮಂಗಲಂ ತಾತ ಪರೇಶಮಂಸ್ತಾಹ ಅಮಂಗಲವನ್ನು ಮಾತ್ರ ಕೆಟ್ಟದ್ದನ್ನು ಮಾತ್ರ ಬಯಸ್ಬೇಡ ಆದಷ್ಟು ದೇವರು ಅದೇ ಶಾಸ್ತ್ರ ಹೇಳೋದಷ್ಟೇ ನಾವು ಇನ್ನೊಬ್ಬರಿಗೆ ಎಷ್ಟೆಷ್ಟು ಒಳ್ಳೇದು ಬಯಸ್ತೇವೋ ಅಷ್ಟೆಷ್ಟು ದೇವರು ನಮಗೆ ಒಳ್ಳೆಯದೇ ಮಾಡ್ತಾ ನಾವು ಎಷ್ಟೆಷ್ಟು ಕೆಟ್ಟದ್ದು ಬಯಸ್ತೇವೋ ಅಷ್ಟು ಕೆಟ್ಟದ್ದು ನಮಗೆ ಆಗೋದು ಈ ತತ್ವವನ್ನು ಸರಿಯಾಗಿ ತಿಳ್ಕೊಂಡು ನಾವು ಜೀವನವನ್ನು ಮಾಡಬೇಕು ಹಾಗೆ ಯಾರಿಗೂ ಅಷ್ಟೇ ನಮಗೆಲ್ಲ ಇದೆ ಅಂತಾಗಲಿ ಅಥವಾ ಸಂಪತ್ತಿದೆ ಅಂತಾಗಲಿ ನಾ ದೊಡ್ಡ ಪಂಡಿತ ಅಂತಾಗಲಿ ಅನ್ಯಾಯಗಳು ನಾ ಮಾಡಿಕೊಂಡು ಹೋದ್ವಿ ಅಂದರೆ ಇದೆಲ್ಲ ಹಿಂದೆ ಮಾಡಿರತಕ್ಕಂಥ ಪುಣ್ಯದಿಂದ ಬಂದಿದ್ದು ಆ ಪುಣ್ಯ ಲ್ಯಾಪ್ಸ್ ಆಗ್ತಾ ಹೋಗುತ್ತೆ ಕಡೆಗೆ ಭಿಕ್ಷಾಪಾತ್ರ ಕೊಟ್ಟು ಅದಕ್ಕೋಸ್ಕರವಾಗಿ ಹುಷಾರಾಗಿರಬೇಕು ಯತ್ಪಾದ ಪದ್ಮಂ ಪರಿಚರ್ಯ ಆಗ ಹೇಳ್ತಾಳೆ ನೋಡು ಯಾವತ್ತೂ ಅಷ್ಟೇ ಅನ್ಯಾಯ ಅಂತ ಒಂದು ಪದ ಇದೆ ನೋಡು ಆ ಅನ್ಯಾಯ ಎಂಬ ಪದದಲ್ಲೇ ನ್ಯಾಯ ಎಂಬ ಪದ ಕೂಡ ಇದೆ ತಾನೇ ನ್ಯಾಯ ಎಂಬ ಪದ ಇಲ್ಲದೆ ಅನ್ಯಾಯ ಬರೋದು ಹೇಗೆ ಅವಳು ಹೇಳಿದರಲ್ಲಿ ಒಳ್ಳೆಯ ಮಾತು ಕೂಡ ಇದೆ ಏನು ಆ ಪರಮಾತ್ಮನ ಸ್ತೋತ್ರ ಮಾಡು ಅಂತ ಹೇಳಿಲ್ಲಲ್ಲ ಅಷ್ಟು ಮಾತ್ರ ತೊಗೊಳಪ್ಪ ಇನ್ಯಾವುದೂ ತೊಗೋಬೇಡ ಅವಳು ಮಾತಾಡಲಿ ಹೋಗು ಪರಮಾತ್ಮ ಸ್ತೋತ್ರ ಮಾಡ್ಕೊಂಬ ಆಗ ಅವನು ಕೇಳ್ತಾನೆ ನರಸಿಂಹ ಪುರಾಣದಲ್ಲಿ ಕೇಳೋರು ಅಲ್ಲಮ್ಮ ನಾ ಇರೋದೇ ಒಬ್ಬನು ನಿನಗೆ ಗಂಡನಿಂದ ಸುಖ ಇಲ್ಲ ನನ್ನನ್ನು ನೋಡಿ ನೀವು ಬದುಕ್ತಾ ಇದ್ದಿ ನನ್ನನ್ನು ಕಳಿಸ್ಕೊಳ್ಬಿಡ್ತಾ ಇದ್ದಿ ನಿನಗೆ ದುಃಖ ಆಗಲ್ವಾ ಖಂಡಿತ ದುಃಖ ಆಗತ್ತೆ ನಿನ್ನಲ್ಲೇ ನಾನು ಪ್ರಾಣ ಇಟ್ಕೊಂಡು ನಾನು ಬದುಕಿದ್ದೇನೆ ಆದರೆ ನೀನು ಹೊಟ್ಟೋದಿಂದ ದುಃಖ ಆದರೂ ಕೂಡ ನನ್ನ ದುಃಖಕ್ಕಿಂತಲೂ ಕೂಡ ನೀನು ಮುಂದೆ ಆ ಪರಮಾತ್ಮನ ದರ್ಶನ ಮಾಡಿ ನೀನು ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಪಡೆಯೋದೇ ನನ್ನ ಆಕಾಂಕ್ಷೆ ಓಟ್ ಬಾಮ್ಮ ಅಂತ ಹೇಳಿಕೊಳ್ಳೆ ತಾಯಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ಹೊಡೆತ ಅಂತವನು ಕಾರಿಗೆ ಹೋಗುವಾಗ ಪರಮಾತ್ಮ ನಾಡಿದ್ರೆ ಹೇಳ್ತಾನಂತೆ ನೋಡು ನನ್ನ ಭಕ್ತ ಬಂದಿದ್ದಾನೆ ಅವನು ಸರಿಯಾದ ಉಪದೇಶ ಮಾಡಿ ಅವನಿಗೆ ಯೋಗ್ಯವಾದದ್ದು ಏನು ಬೇಕೋ ಅದನ್ನು ಕೊಡು ಮಂತ್ರ ಎಲ್ಲ ಕೊಡು ಅಂತ ಹೇಳ್ತಾ ತಕ್ಷಣ ಅಲ್ಲಿ ಬರ್ತಾ ಇದಕ್ಕೆ ನಾರಾಯಣ ಅಂತ ನಾರದರು ಬಂದರು ಕೊಭವಾನ್ ಯಾತೇಕೋ ವತ್ಸಹ ಎಲ್ಲಿಗೆ ಹೋಗ್ತಾ ಇದ್ದೋ ಮಗು ಒಬ್ಬನೇ ಅಂತ ಕೇಳ್ತಾರೆ ಅವರು ನಿಮ್ಮ ಮನೆಯಲ್ಲಿ ಬೇಕಾಷ್ಟು ಸಂಪತ್ತುಗಳೆಲ್ಲ ಇರುವ ಅದೆಲ್ಲವನ್ನು ಬಿಟ್ಟು ನೀವು ಒಬ್ಬನೇ ಒಬ್ಬನ ಕಾಡಲ್ಲಿ ಹೋಗ್ತಾ ಇದ್ದೀವಲ್ಲೋ ಯಾರು ಯಾಕೆ ಅಂತ ಕೇಳ್ತಾರೆ ನಮ್ಮ ತಾಯಿ ಅವಳು ಮಾತಾಡದಕ್ಕಂಥ ಮಾತುಗಳೆಲ್ಲ ನನ್ನ ಬಾಣದಿಂದ ಬಾಣದಂತೆ ನನ್ನ ಚುಚ್ಚಿ ಚುಚ್ಚಿ ಕೊಂದಾಕ್ತಾಯಿದೆ ನಾನು ಅದಕ್ಕೆ ದೇವರನ್ನು ಒಲಿಸ್ಕೊಂಡು ನಮ್ಮಪ್ಪನೂ ಪಡೆದಿರಬಾರ್ದು ಅಂಥ ಸ್ಥಾನ ಪಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಐದು ವರ್ಷದ ಬಾಲಕನಿಗೆ ಇಂಥದ್ದು ಎಲ್ಲಾದರೂ ಬರುತ್ತಾ ಈ ಮಾತು ಅವರ್ಯಾರು ಕೂಡ ಒಂದು ಚಾಕ್ಲೇಟು ಒಂದು ಇದು ಫೈವ್ ಸ್ಟಾರ್ ಚಾಕ್ಲೇಟ್ ದುಡ್ಡು ಕೊಟ್ಬಿಟ್ಟು ಅಂದರೆ ವಾಪಸ್ ಇದ್ದ ತಪಸ್ಸು ಇಲ್ಲ ಯಾವುದಿಲ್ಲ ಮನೆ ಇದ್ದ ಅದಕ್ಕೆ ಇವರು ನೋಡಿದರು ಪರಮಾತ್ಮ ನೋಡಬೇಕು ಅಂತ ಹೋಗ್ತಾ ಇದ್ದಾನೆ ಯಾವತ್ತೂ ಅಷ್ಟೇ ಪರಮಾತ್ಮ ನೋಡಬೇಕಾಗಿದೆ ಇದೆಲ್ಲ ಬಿಟ್ಟಿರಬೇಕು ಅದಕ್ಕೆ ಒಂದು ಸಾರಿ ಹೇಳ್ತಾರೆ ಏನೋ ನೀನು ಪರಮಾತ್ಮ ನೋಡಿ ತಪಸ್ಸು ಹೋಗ್ತಾ ಹೋಗ್ತಾಯಿದ್ಯಾ ಆಗತ್ತೇನೋ ನನಗೇ ಸಿಕ್ಕಿಲ್ಲ ದೇವರು ಅಂತಾರವರು ನನಗೇ ಸಿಕ್ಕಿಲ್ಲ ನಿಂಗಲ್ಲಿ ಸಿಗ್ತಾನೆ ಅಂತ ಆ ರೀತಿ ಅರ್ಥ ಹಂಗೆ ಹೇಳಬಾರ್ದು ಅವರು ವಸ್ತುದ ನೋಡಿದ್ರೆ ಯಾಕೆಂದರೆ ಅವರೇ ಹೇಳ್ತಾರೆ ಅಥ ಮಾತ್ರೋಪದಿ ಮುನೆಯಹ ಪದವೀಂ ಯಶ ನಿಸ್ಸಂಗೇನ ಉರು ಜನ್ಮ ಬಿಹಿ ಎಷ್ಟೋ ಜನ್ಮಗಳು ನಿಸ್ಸಂಗವಾಗಿ ತಪಸ್ಸು ಮಾಡಿದರೆ ಪರಮಾತ್ಮ ಸಿಕ್ಕಿಲ್ಲ ಅದಕ್ಕೆ ಅಥೋ ನಿವರ್ತಾಂಶ ನಿರ್ಬಂಧಸ್ಥವ ನಿಷ್ಫಲ ಈ ನಿರ್ಬಂಧ ಇಟ್ಕೋಬೇಡ ವಾಪಸ್ ಹೊಟ್ಟೋಗ ಮನೆಗೆ ಯಾಕೆಂದರೆ ಯತಿಷ್ಯದಿ ಭವಾನ ಕಾಲೇ ಮುಂದೆ ನಿಮಗೂ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಆಗ ನೀವು ಬದುಕಿದ್ರೆ ಕಾಡಿಗೆ ಬಂದು ತಪಸ್ಸು ಮಾಡಿ ಬಿಡು ಈಗೇನು ಬೇಡ ಆರಾಮ ಮನೆಗೆ ಹೋಗೋ ಎಲ್ಲ ಮಕ್ಕಳಂತೆ ಆಟ ಆಡ್ಕೋ ಈ ಮಾತು ಹೇಳ್ಬೋದ ಅನ್ನಾರ್ದರು ಜ್ಞಾನ ಕೊಡಲಿಕ್ಕೆ ಬಂದವರು ಈ ಮಾತು ಹೇಳಿದ್ರೆ ಹೇಳಬಾರದು ಅದಕ್ಕೆ ವಿಜಯದ್ವಜ ತೀರ್ಥ ಬರೀತಾರೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಯನ್ನು ನಿರ್ಬಂಧ ಸ್ತವ ನಿಷ್ಫಲಹ ನಿವರ್ತತಾಮ್ ಅಂತಿದೆ ಈ ನಿರ್ಬಂಧ ಬೇಡ ವಾಪಸ್ ಹೊಟೋಗು ಅಂತ ಮೇಲ್ ಅರ್ಥ ಅದಕ್ಕೆ ಅದಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಇಂಥ ಒಂದು ತಪಸ್ಸು ಮಾಡೋ ಬುದ್ಧಿ ಬಂದಿದೆ ಅಂದರೆ ನಿವರ್ತತಾಂ ಅಂದರೆ ನಿತರಾಮ್ ವರ್ತತಾಂ ಈ ಮಾರ್ಗದಲ್ಲೇ ನಿಶ್ಚಿಂತೆಯಿಂದ ಇರಪ್ಪ ಇದು ಎಲ್ಲರಿಗೂ ಬರಲ್ಲ ಈ ಮಾರ್ಗ ಅಂತ ಅವರ ಅಭಿಪ್ರಾಯ ಅಂತ ವಿಜಯದ್ವಜ ತೀರ್ಥರು ವ್ಯಾಖ್ಯಾನ ಬರೀತಾರೆ ನಿವರ್ತತಾ ಅದಕ್ಕೆ ಅಂತ ಅರ್ಥ ಆದರೆ ನಿತರಾಮ್ ವರ್ತತಾ ಎಂಬುದಕ್ಕಂಥದ್ದು ನಿಜವಾದ ಅರ್ಥ ಆದ್ದರಿಂದ ಇಲ್ಲದೆ ಅವರು ಹಂಗೆ ಹೇಳ್ತಾರಾ ಹಂಗೆ ಹೇಳೋದಿಲ್ಲ ಕಡೆಗೆ ಪರೀಕ್ಷೆ ಮಾಡಿದ್ರವನು ಅವನು ಪರೀಕ್ಷೆ ಗೆದ್ದ ಈಗ ಅವನಿಗೆ ಉಪದೇಶ ಮಾಡಬೇಕು ನೋಡು ಯಮುನಾಯ ತೀರಂಗಚ್ಚ ಯಮುನಾ ನದಿ ದಂಡೆ ಇದೆ ಅಲ್ಲಿ ಒಂದು ಮಧುವನ ಇದೆ ಪುಣ್ಯಂ ಮಧುವನಂ ನಾಮ ಸಾನ್ನಿಧ್ಯಂ ನಿತ್ಯದ ಹರೇಹೇ ಈ ಭಾಗವತ ಶ್ಲೋಕಗಳೆಲ್ಲ ಅಂಥದ್ದೇ ಎಲ್ಲ ಅದ್ಭುತವಾದ ಶ್ಲೋಕಗಳು ಅದೆಲ್ಲ ಹೇಳಬೇಕು ಅವ್ರು ಹೇಳ್ತಾ ಇಲ್ಲ ಪುಣ್ಯಂ ಮಧುವನಂ ನಾಮ ಮಧುವನ ಎಂಬತಕ್ಕಂಥದ್ದು ಒಂದು ಪುಣ್ಯಕರವಾದದ್ದು ಸಾನ್ನಿಧ್ಯಂ ನಿತ್ಯದ ಯಾವಾಗಲೂ ಕೂಡ ಪರಮಾತ್ಮನ ಸಾನ್ನಿಧ್ಯ ಎಂಬತಕ್ಕಂಥದ್ದು ಇರತ್ತಲ್ಲಿ ಅಲ್ಲಿ ಹೋಗು ಯಮುನಾ ನದಿಯ ದಂಡೆ ಅಲ್ಲಿ ತಪಸ್ಸು ಮಾಡು ಸ್ವಾಮಿ ಏನು ಮಂತ್ರ ಜಪ ಮಾಡಲಿ ಅಂತ ಕೇಳ್ತಾರೆ ಓಂ ನಮೋ ಭಗವತಿ ವಾಸುದೇವಾಯ ಇದು ದ್ವಾದಶಾಕ್ಷರ ಮಂತ್ರ ಇದನ್ನು ಜಪ ಮಾಡು ಯಾವ ಜಪವನ್ನು ನೀರಲ್ಲಿ ನಿಂತ್ಕೊಂಡು ಒಂದು ವಾರ ಮಾಡಿದ್ರೆ ಮೇಲೆ ಹೋದಕ್ಕಂಥ ಗಂಧರ್ವ ಎಲ್ಲರೂ ಕೂಡ ಕಾಣಿಸ್ಕೊಂತಾರೋ ಅಂಥ ಮಂತ್ರ ಇದು ಅಂತ ಹೇಳಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ ಓಂ ನಮೋ ಭಗವತಿ ವಾಸುದೇವ ಮಂತ್ರ ಯಾವ ಮಂತ್ರವನ್ನು ಜಪ ಮಾಡಿದರೆ ಒಂದು ವಾರ ನೀರಲ್ಲಿ ನಿಂತ್ಕೊಂಡು ಮಾಡೋದು ಅಂದರೆ ಅವರಿಗೆ ದಿವಿ ದೃಷ್ಟಿ ಉಂಟಾಗುತ್ತೆ ಗಂಧರ್ವರು ಆಕಾಶದಕ್ಕಂಥ ಎಲ್ಲ ವ್ಯಕ್ತಿಗಳು ಕಾಣಿಸ್ತಾರೆ ಈಗ ನಮ್ಗೆ ಯಾರೂ ಕಾಣಿಸೋದೇ ಇಲ್ಲ ಆಕಾಶದಲ್ಲಿ ಆದರೆ ಅದೆಲ್ಲ ಇರುವುದು ಅಂತ ಇಲ್ಲಿ ಅದು ಹೇಳ್ತಾ ಇದ್ದಾರೆ ಆಯಿತು ಅಂತ ಹೇಳಿಬಿಟ್ಟು ಅವರೇ ಮಾಡ್ತಾರೆ ಈಗ ಯಾವತ್ತೂ ಅಷ್ಟೇ ನಮಗೆ ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಕೋಬೇಕಾಗಿದ್ದರೂ ತಂದೆ ತಾಯಿಗಳು ಗುರುಗಳು ಇವರು ಮೂರು ಜನ ಸಂತೋಷ ಪಡಬೇಕು ಇಲ್ಲ ಇದು ಯಾವ ಮಂತ್ರಿಗೂ ಸಿದ್ಧಿ ಆಗುವುದಿಲ್ಲ ಮೊದಲು ತಂದೆ ತಾಯಿಗಳು ಆಮೇಲೆ ಗುರುಗಳು ಜನಕ್ಕೂ ಒಂದೇ ಸ್ಥಾನ ತಾಯಿಯಾದವಳು ಒಂಬತ್ತು ತಿಂಗಳು ಗರ್ಭದಲ್ಲಿ ಹಾಕ್ಕೊಂಡು ಹಡೆದು ನಮ್ಮನ್ನು ಎಷ್ಟು ದುಃಖ ಪಟ್ಟವಳು ಇದು ಮಾಡ್ಕೊಂಡಿರ್ತಾಳೆ ಆದ್ದರಿಂದ ಅವಳು ಋಣ ತೀರ್ಥಕ್ಕಾಗುವುದಿಲ್ಲ ತಂದೆ ತಾಯಿಗಳು ನಮ್ಮನ್ನು ಬೆಳೆಸಲಿಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೋ ಅದನ್ನು ನೂರು ಜನ್ಮ ಎತ್ತಿದರೂ ಕೂಡ ಅದನ್ನು ಆಗೋದಿಲ್ಲ ಅಷ್ಟೊಂದು ಅದೊಂದು ಅಷ್ಟು ಕಷ್ಟಪಟ್ಟಿರ್ತಾರೆ ಅವರಿಗೆ ದ್ರೋಹವನ್ನು ಮಾಡಿದವರಿಗೆ ಮುಂದೆ ಹುಟ್ಟಿದ ಕೂಡಲೇ ತಂದೆ ತಾಯಿಗಳು ಸತ್ತೋಗ್ತಾರೆ ಅನಾಥವಾಗಿ ಯಾವುದೋ ಆಶ್ರಮದಲ್ಲಿ ಸಾಯಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಬದುಕಿದ್ದಾಗ ತಂದೆ ತಾಯಿಗಳನ್ನ ಒಳ್ಳೆ ರೀತಿ ನೋಡಬೇಕು ಜೀವತೋ ವಾಕ್ಯಕರಣ ಬದುಕಿರುವಾಗ ಅವರ ಮಾತೆಲ್ಲ ನಡೆಸ್ಕೊಡಬೇಕು ಪ್ರತ್ಯಬ್ಧಂ ಸತ್ತ ಮೇಲೆ ಭೂರಿ ಭೋಜನ ಪ್ರತಿ ವರ್ಷವೂ ಆ ತಿಥಿ ಬಂದಾಗ ಕಾಲುಶ್ರಾದ್ದವನ್ನು ಮಾಡಬೇಕು ಅವನು ಬದುಕಿದರೂ ಒಳಗೆ ಒಂದು ಸಾರಿ ಗಯಾಗಿ ಹೋಗಿ ಆ ವಿಷ್ಣು ಪಾದದಲ್ಲಿ ತಂದೆಯನ್ನು ಉದ್ದೇಶ ಮಾಡಿ ಪಿಂಡ ಪ್ರದಾನ ಮಾಡಬೇಕು ಈ ಮೂರಿಂದನೇ ಅವನಿಗೆ ತ್ರಿಭಿಹಿ ಪುತ್ರಸ್ಯ ಪುತ್ರತ ಮೂರಿಂದ ಅವನ ಪುತ್ರ ಅನ್ನಿಸ್ಕೊಂತಾನೆ ಆದ್ದರಿಂದ ಈ ಇದು ಅವರು ಹೇಳೋದು ಆದ್ದರಿಂದ ಬೇರೆ ಮಾಡಿದ್ರು ತಂದೆಯವರಿಗೆ ಬೈದು ತಂದೆಯನ್ನು ಬೈದು ಇವನು ನೀನು ಕೂಡ ಹೆಂಡತಿ ಮಾತು ಕೇಳಿಕೊಂಡು ನನ್ನನ್ನು ದಬ್ಬಿದ್ದೀಯಲ್ವಾ ಅಂತ ಅಂದು ಅವನು ಕಡೆಗೆ ಹೆಂಡತಿ ಅಂಕು ಅವಳು ತಾಯಿ ಇದ್ದಾಳ ಅವಳು ಅನುಗ್ರಹ ಸಿಕ್ತು ಹೌದು ಬಾಪ ನಿಂಗೆ ಒಳ್ಳೇದಾಗಲಿ ಅಂದ್ಲವು ಮತ್ತು ಗುರುಗಳಿದ್ದಾಳ ನಾಡಿದ್ರೆ ಗುರುಗಳು ಅವರಿಗೆ ಅವರೇ ಮಾಡಿದ್ರು ತಲೆ ಮೇಲೆ ಕೈ ಇಟ್ಟರು ಹೋಗಿ ಬಾಪ ಮಂತ್ರ ಎಲ್ಲ ನಿಂಗೆ ಸಿದ್ಧಿ ಆಗತ್ತೆ ಹೋಗು ಅಂದರು ತಲೆ ಮೇಲೆ ಯಾಕೆ ಕೈ ಇಟ್ಟರು ಅದಕ್ಕೆ ವಿಜಯದ್ದೂರಿದು ಬರೀತಾರೆ ಯಾವತ್ತು ತಂದೆ ತಾಯಿ ಮತ್ತು ಗುರುಗಳು ಮಾತ್ರ ಅನುಗ್ರಹ ಆದರೆ ತಪಸ್ಸಿದ್ಧಿ ಆಗೋದು ಯಾವ ಸಿದ್ಧಿ ಆಗಲಿಕ್ಕೂ ಅಷ್ಟೇ ಎಷ್ಟೋ ದಿನ ಮನೆ ಪ್ರವೇಶ ಮಾಡ್ತಾರೆ ಆದರೆ ಅಪ್ಪಮ್ಮಂಗೆ ಹೇಳಿರಲ್ಲ ಅತ್ತೆಮ್ಮಂದ್ರೆ ಹೇಳ್ಬಿಟ್ಟು ಅವರದೇ ಲಗ್ನ ಪತ್ರಿಕೆ ಹೆಸರು ಹಾಕಿರ್ತಾರೆ ಜನ್ಮ ಕೊಟ್ಟರೋದಿಲ್ಲ ಇಂಥ ಮೂರ್ಖರು ಕೂಡ ಇರ್ತಾರೆ ಯಾರನ್ನು ಲಗ್ನಪತ್ರಿಕೆಯಲ್ಲಿ ಹಾಕಬೇಕು ಅಂತ ಕೂಡ ಗೊತ್ತಿಲ್ಲ ಅಂದಮೇಲೆ ಇನ್ನು ತಂದೆ ಇವರೆಲ್ಲ ಈ ಮುಂದೆ ಇವನ ಮಗ ದೋಸೆ ಹೆಂಗೆ ತಿರುಗಿ ಹಾಕೋದು ಹಾಗೇ ಹಾಗೆ ಮಾಡ್ತಾನೆ ನೀ ನಮ್ಮ ಏನು ಮಾಡಿದ್ದಿ ನಿಮಗೂ ಅದೇ ಮಾಡೋದು ಅಂತ ಅದಕ್ಕೋಸ್ಕರ ಮಾಡಿದ್ದುಣ್ಣ ಮಹಾರಾಯ ಅದೆಲ್ಲ ಕಡೆ ಇಟ್ಕೊಂಡಿರ್ಬೇಕು ನಾವು ಮತ್ತೆ ತಂದೆ ಇದ್ದಲ್ಲ ಅವನ ಅನುಗ್ರಹ ಆಗಿಲ್ಲ ಯಾಕೆಂದರೆ ಅವನು ಬೈದು ಬಂದಲ್ಲ ಇವನು ಅದಕ್ಕಾಗಿ ಅವರು ನೋಡಿದರು ಇವನ ನಿಷ್ಕಲ್ಮಷವಾದ ಭಕ್ತಿ ನೋಡಲೇಬೇಕು ಎಂಬುದಕ್ಕಂಥ ದೀಕ್ಷೆ ಏನು ಬೇಡ ನಂಗೆ ಅಂತ ಹೇಳಿ ತ್ಯಾಗ ಮಾಡಿ ಬಂದಿರೋದು ಇದೆಲ್ಲ ನೋಡಿದ್ರೆ ಪರಮಾತ್ಮ ನೋಡಲಿಕ್ಕೆ ಯೋಗ್ಯವಾದ ಒಂದು ಅರ್ಹತೆ ಉಳ್ಳ ವ್ಯಕ್ತಿ ಇವನು ಇವನಿಗೆ ತಂದೆಯ ಒಂದು ಆಶೀರ್ವಾದ ಸಿಕ್ಕಿಲ್ಲ ಎಂಬ ಒಂದು ಸಣ್ಣ ನೆಪದಿಂದ ಅವನಿಗೆ ಸಿದ್ಧಿ ಆಗದೇ ಇರೋದು ಬೇಡ ಅಂಥೇಳಿ ಅವನ ತಲೆ ಮೇಲೆ ಕೈ ಇಟ್ಟು ಆ ತಂದೆಯ ತಂದೆ ಇದ್ದಾರಲ್ಲ ಆ ತಂದೆಯನ್ನು ತಿರಸ್ಕಾರ ಮಾಡಿದ ಪಾಪವನ್ನು ತೆಗೆದುಬಿಟ್ರಂತೆ ನಾರದರು ಅದಕ್ಕೆ ಬ್ರಾಹ್ಮಣರ ಕೈಯನ್ನು ಮೇಲೆ ಕೈ ಇಸ್ಕೋಬೇಕು ಅವರಲ್ಲಿ ಒಂದು ಪ್ರಾಣಶಕ್ತಿ ಎಂಬುದು ಹರಿತಾ ಇರುತ್ತೆ ಅವರ ತಲೆ ಮೇಲೆ ಕೈ ಇಟ್ಕೊಳ್ಳಿ ಏನಾಗುತ್ತೆ ಅಂದರೆ ಅವರ ಪಾಪವನ್ನು ಪ್ರಾಣಶಕ್ತಿ ತೆಗೆಯುತ್ತೆ ಹಾಗಾಗಿ ಅವರಿಗೆಲ್ಲ ಒಳ್ಳೇದಾಗತ್ತೆ ಅದಕ್ಕೋಸ್ಕರ ಯಾರು ಸಿಕ್ಕಿದ್ದು ನಮಸ್ಕಾರ ಮಾಡ್ತಾ ಇರೋದೇ ಅವರ ಮೇಲೆ ಕೈ ಇಡಬೇಕು ಹಾಗೆ ಇಟ್ಕೊತಾ ಇರಬೇಕು ಯಾರ್ಯಾರು ಆಮೇಲೆ ತಲೆ ಕೈ ಇಟ್ಬಿಡ್ತಾರೆ ಅದು ನೋಡ್ಕೋಬೇಕು ಅದು ಕೂಡ ಅದಕ್ಕೋಸ್ಕರವಾಗಿ ಅದೆಲ್ಲ ನೋಡಿ ಆಮೇಲೆ ವಿಚಾರ ಮಾಡ್ಕೋಬೇಕು ಇವರ ತಲೆಯಿಂದ ಕ ಕೈಯಿಟ್ಟರು ಅವರ ಪಾಪವನ್ನು ಪರಿಹಾರ ಮಾಡಿದ್ರು ತಪಸ್ಸಿಗೆ ಹೋದ ತಪಸ್ಸು ಮಾಡ್ದ ಏನು ತಪಸ್ಸು ಮಾಡಿದ ಕ್ರಮ ಹೇಳ್ತಾರೆ ಹೇಗೆ ಅಂದರೆ ಆ ಪರಮಾತ್ಮನನ್ನು ವರ್ಣೆ ಮಾಡಿಕೊಂಡಿದ್ದಾರಲ್ಲಿ ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಕಚಕ್ರ ಗದಾ ಪದ್ಮೈಿ ಅಭಿವ್ಯಕ್ತ ಚದುರ್ಭುಜಂ ಕಿರೀಟಿನಂ ಕುಂಡಿಲಿನಂ ಕೈಯೂರ ವಲಯಾನ್ವಿತ ಇದೆಲ್ಲ ಆ ಪರಮಾತ್ಮ ಇದ್ದಲ್ಲ ಹತ್ತು ಬೆರಳುಗಳಂತೆ ಕಾಲುಗಳಲ್ಲಿ ಹತ್ತು ಬೆರಳುಗಳಲ್ಲಿಯೂ ಕೂಡ ಆ ಪರಮಾತ್ಮ ಪ್ರತಿಬಿಂಬ ತೋರಿಸ್ತಾ ಇದ್ದಾನಂತೆ ಆ ಉಗುರು ಅಷ್ಟು ಸ್ವಚ್ಛ ಅವರು ಗರುಡ ಇದ್ದಲ್ಲ ಅವನ ಪರಮಾತ್ಮ ಹೊತ್ಕೊಂಡು ಹೋಗ್ತಾ ಅವನು ಮೇಲೆ ಹಿಂಗೆ ನೋಡ್ತಾನಂತೆ ಕಾಣಿಸಲ್ಲ ಅವನಿಗೆ ಬೆನ್ನುಮೆ ಕುದ್ದ ಹಿಂಗೆ ನೋಡೋದ್ ಕಾಣಿಸ್ತಾರೆ ಅವನ ಪಕ್ಷಿ ಆದ್ದರಿಂದ ಕಾಣಿಸ್ತೇನೆ ಒಂಚೂರು ಆದರೆ ನೋಡಬೇಕು ನೋಡಬೇಕಂತ ಹೋಗುವಾಗೆಲ್ಲ ನೋಡೋದು ಅದಕ್ಕೆ ಪರಮಾತ್ಮ ನೋಡ್ಕೊಂಡು ಹೋಗೋ ಎಲ್ಲ ನಾನು ಇನ್ನೊಂದು ಪಕ್ಷಿಗಳನ್ನ ಡಿಕ್ಕಿ ಹೊರಬಿಟ್ಟು ಅಂತಂತ ಇದ್ದ ಅವನು ಅಂದರೆ ಆ ಪರಮಾತ್ಮ ನೋಡಬೇಕಲ್ಲ ಅವನು ಆ ನೋಡಲಿಕ್ಕೆ ಅಂತ ಹೋದಾಗ ಪರಮಾತ್ಮ ನೋಡ್ದ ನನ್ನ ನೋಡಬೇಕು ಅಂತ ಅಷ್ಟೊಂದು ಆಸೆ ಪಡ್ತಾ ಇದೆಯಲ್ಲ ಎಲ್ಲೆಲ್ಲೂ ಯಾಕೆ ನೋಡ್ತೀವಿ ನೀನು ಎರಡು ಕೈಗಳನ್ನು ಎರಡು ಕೈಗಳನ್ನ ನಾನು ಪಾದ ಹೊತ್ಕೊಂಡಿದ್ದೀಯಲ್ಲೋ ಅಲ್ಲೇ ನೋಡು ಅಂತ ಆ ಪಾದಗಳು ನೋಡಿಕೊಳ್ಳಿ ಹತ್ತು ಬೆರಳುಗಳು ಕೂಡ ಹತ್ತು ರೂಪ ತೋಸಂತ ಪರಮಾತ್ಮ ನಾವು ಪರಮಾತ್ಮನನ್ನು ನೋಡಬೇಕು ಅಂತ ನಾವು ಆ ಆಕಾಂಕ್ಷೆ ಪಟ್ಟರೆ ಸಾಕು ಹತ್ತು ರೂಪ ಅಲ್ಲ ನೂರು ರೂಪಾಯಿ ತೋರಿಸ್ತಾನೆ ಪರಮಾತ್ಮ ನಾವೇ ಆಕಾಂಕ್ಷೆ ಪಡಲಿಲ್ಲ ಅಂದವನು ಯಾಕೆ ತೋರಿಸ್ತಾನೆ ಇವರಿಗೆ ಹತ್ತು ರೂಪ ತೋರಿಸ್ತಾ ಇದ್ದಾನೆ ಪರಮಾತ್ಮ ನೋಡಬೇಕು ಅಂತ ಬಂದವನು ಆಮೇಲೆ ಅದು ನೋಡಿ ಆ ಮಂತ್ರ ಪೂರ್ತಿ ಆ ರೂಪ ಏನು ಕೊಟ್ಟಿದ್ರೋ ಅದರ ಹೃದಯದಲ್ಲಿ ಸ್ಥಿರವಾಗಿ ನಿಂತೋಗಿದೆ ಧ್ಯಾನ ಶುರು ಮಾಡಿದ ಮೊದಲನೇ ತಿಂಗಳು ಹೇಗೆ ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥಪದ ರಾಶನಃ ಊಟ ತಿಂಡಿ ಏನು ಮಾಡ್ತಾ ಇದ್ದ ಅಂತ ನಮಗೆ ಸಂದೇಹ ಯಾಕೆ ಚಾತುರ್ಮಾಸದಲ್ಲಿ ಪರಾಕ ವ್ರತ ಅಂತಿದೆ ಆರು ದಿವಸ ಉಪವಾಸ ಏನಿಲ್ಲ ಪರಾಕ ವ್ರತ ಇನ್ನೊಂದಿದೆ ಹನ್ನೆರಡು ದಿವಸ ಉಪವಾಸ ಏನು ತಿನ್ನೋಗಿಲ್ಲ ವ್ರತಗಿಂತ ಅದೇ ವ್ರತ ಇಂಥದ್ದೆಲ್ಲ ಇದೆ ಏನಪ್ಪ ಅದು ಹೇಗಪ್ಪ ಮಾಡೋದು ಅಂತ ಏನೂ ಕಷ್ಟ ಇಲ್ಲ ಒಂದು ದಿವಸ ನೀವು ಪರಾಕ ವ್ರತ ಮಾಡಬೇಕು ಅಂಥೇಳಿ ನೀವು ಸಂಕಲ್ಪ ಮಾಡಿ ಒಂದು ದಿವಸ ಮಾಡಿ ಮಾರು ದಿವಸ ನಿಮಗೇನು ಬೇಕಾಗೋದಿಲ್ಲ ಪರಮಾತ್ಮ ಅಷ್ಟೊಂದು ಅನುಗ್ರಹ ಮಾಡ್ತಾರೆ ನೀವು ಮಾಡಬೇಕು ಅಂತ ಹೋಗಬೇಕಷ್ಟೆ ವಿಷ್ಣು ಪಂಚಕ ಅಷ್ಟೇ ನೀವು ಯಾರು ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿಬಿಡಿ ಅದರಂತಹ ಮನುಷ್ಯನನ್ನು ಶುದ್ಧಿ ಮಾಡತಕ್ಕಂಥ ಇನ್ನೊಂದು ವ್ರತ ಇಲ್ಲ ಅದಕ್ಕೆ ಅವನು ಇವನು ಶೂದ್ರ ಬ್ರಾಹ್ಮಣ ಅದು ಏನಿಲ್ಲ ಎಲ್ಲರೂ ಮಾಡಬಹುದು ಉಪವಾಸ ಮಾಡಿ ಪರಮಾತ್ಮ ಇದು ಮಾಡತಕ್ಕಂಥದ್ದು ಒಂದು ವರ್ಷದಲ್ಲಿ ಅರವತ್ತು ಉಪವಾಸ ಬರುತ್ತೆ ಒಂದು ತಿಂಗಳಿಗೆ ಐದು ಬರುತ್ತೆ ಒಂದು ಶ್ರವಣ ನಕ್ಷತ್ರ ಇರತಕ್ಕಂಥದ್ದು ಒಂದು ಪೌರ್ಣಿಮೆ ಮತ್ತು ಇದು ಎರಡು ಕೃಷ್ಣ ಪಕ್ಷ ಮತ್ತು ಶುಕ್ಲಪಕ್ಷದೇ ಕಾಲಿಸಿ ಅಷ್ಟೆ ಇಷ್ಟು ಮಾಡಿಬಿಟ್ರು ಅಂತ ಹೇಳಿದ್ರೆ ಒಂದು ಒಂದು ವರ್ಷ ಆಗುವಾಗ ಕೆಲಸಕ್ಕೆ ಶ್ರವಣ ನಕ್ಷತ್ರ ಇಷ್ಟು ಇಷ್ಟು ಗಳಿಗೆ ಇರಬೇಕು ಅಂತಿದೆ ಅದು ಇಲ್ಲ ಅಂತ ಹೇಳಿದ್ರೆ ಅವತ್ತು ಮಾಡೋಗಿಲ್ಲ ಅಕಸ್ಮಾತ್ ಮಧ್ಯದಲ್ಲಿ ಅದು ತೊಂದರೆ ಆಗಿ ಜ್ವರವೋ ಅಥವಾ ರೋಗವೋ ಅಥವಾ ಏನೋ ಬಂತು ಶಾದ್ದಾಗಿದ್ದು ಅಪ್ಪಂದೆಲ್ಲ ಶಾದ್ದೆಲ್ಲ ಬಂತು ಅಂತ ಹೇಳಿದ್ರೆ ಆ ಪ್ರಸಾದ ಸ್ವೀಕಾರ ಮಾಡದೇ ಇರಬಾರ್ದು ಅಂತ ಸಂದರ್ಭದಲ್ಲಿ ಅರವತ್ತು ಆದಮೇಲೆ ಉಳಿದ ಶ್ರವಣಾದಿಗಳು ಬರ್ತಲ್ಲ ಆಗ ಮಾಡಿ ಮುಗಿಸ್ಬೋದು ಅಂತೂ ಅರವತ್ತಾದರೂ ಸಾಕು ಎಷ್ಟು ಸುಲಭವಾದ ವ್ರತ ಈ ವಿಷ್ಣು ಪಂಚಕ ವ್ರತವನ್ನು ಮಾಡಿ ಗಂಡ ಹೆಂಡತಿ ಇಬ್ಬರು ಕೂಡ ಮಾಡ್ರಿ ದೇವರು ಖಂಡಿತ ಒಳ್ಳೆ ಸನ್ನಿಧಾನ ನಾನೇ ವೇದವ್ಯಾಸ ದೇವರು ಹೇಳಿದರಲ್ಲ ಯಾರು ವಿಷ್ಣು ಪಂಚಕ ವ್ರತವನ್ನು ಅಂಥ ವ್ಯಕ್ತಿಗೆ ಆ ವ್ಯಕ್ತಿಗವರು ಖಂಡಿತವಾಗಿಯೂ ಕೂಡ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಲಕ್ಷ್ಮೀ ನಾರಾಯಣದ ಸನ್ನಿಧಾನ ಪೂರ್ಣವಾಗಿ ಬಂದ್ಬಿಡುತ್ತೆ ಪರಮಾತ್ಮನ ಸನ್ನಿಧಾನ ಬಂತು ಅಂದರೆ ಇನ್ನೇನು ನಾವು ವಿಚಾರ ಮಾಡಲೇಬೇಕಾಗಿಲ್ಲ ಯಾಕೆಂದರೆ ಎಲ್ಲವೂ ಸಿದ್ಧಿಯೇ ನಾವೇನು ಜಪತಪ ಮಾಡಿದ್ರೂ ಕೂಡ ಪರಮಾತ್ಮ ಸಂಧಾನ ಬರೋದೇ ಮುಖ್ಯವಾದ ಕಾರಣ ಈಗ ಬಂದಾಯ್ತಲ್ಲ ಅದಕ್ಕೆ ಒಂದು ಜೀವನದಲ್ಲಿ ಒಂದು ಬಾರಿ ಮಾಡಬೇಕು ಎಷ್ಟು ಜನ ಪ್ರತಿ ವರ್ಷವೂ ಮಾಡ್ತಾರೆ ಅದನ್ನೇ ಒಂದು ಹಬ್ಬ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅದೇ ಒಂದು ವ್ರತ ನಿರಂತರ ವ್ರತ ಅದು ಹಾಗೆ ಮಾಡ್ತಾಯಿದ್ದಾರೆ ಅಂಥದ್ದು ನಾವು ಒಂದಾದರೂ ಮಾಡಲಿಲ್ಲ ಅಂದರೆ ನಮ್ಮಂತಹ ಮೂರ್ಖರು ಇನ್ಯಾರು ಇರೋದಿಲ್ಲ ಅದು ಮಾಡಬೇಕು ಅಂತ ಅಭಿಪ್ರಾಯ ಹಾಗಾಗಿ ಆ ಪರಮಾತ್ಮನ ಚಿತ್ರ ದೃಢವಾಗಿದೆ ತ್ರಿರಾತ್ ಅಂತೆ ಮೊದಲನೇ ತಿಂಗಳಲ್ಲಿ ಅವನು ಮೂರು ಮೂರು ದಿವಸಕ್ಕೆ ಒಂದು ಬಾರಿ ಕಪಿತ್ಥ ಮತ್ತು ಬದರ ಅಶನ ಬದರ ಅಂದರೆ ಬೋರೆಹಣ್ಣು ಕಪಿತ್ಥ ಅಂತ ಹೇಳಿದ್ರೆ ಬೇಲದ ಹಣ್ಣು ಅದು ಏನಿರುತ್ತೆ ಬೇಲದ ಗಜ ಗಜ ಎಂಬತಕ್ಕಂಥ ಪಕ್ವ ಕಪಿತ್ಥವನು ಮೇದಂತೆ ಅಂತ ಹಾಗೆ ಯಾಕೆಂದರೆ ಬೇಲದ ಹಣ್ಣನ್ನು ನುಂಗುಬಿಡುತ್ತ ಅದು ಅದು ಸೆಗಣಿಲಿ ಹಾಗೆ ಬರುತ್ತೆ ಅದು ಹೊಟ್ಟೆಗೆ ಏನೂ ಹೋಗಿಲ್ಲ ಆದರೆ ಒಳಗೆ ಅದನ್ನು ಒಡೆದ್ರೆ ಆ ಒಗಡೆ ಇರತಕ್ಕಂಥ ಎಲ್ಲ ವಸ್ತುವನ್ನು ಅದು ನೋಡಿ ಇಂಥ ಶಕ್ತಿ ಪ್ರಾಣಿಗಳಿಗಿದೆ ಮನುಷ್ಯನಿಗೆ ಯಾವ ಶಕ್ತಿಯೂ ಇಲ್ಲ ಆದರೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಮೆರೀತಾ ಇದ್ದಾನೆ ಹಣ್ಣು ತಿಂದುಬಿಡುತ್ತೆ ಪೂರ್ತಿ ಅದು ನುಂಗಾಕೋ ಬಾ ಅಯ್ಯೋದೇನಿಲ್ಲ ತಿಂದಾಕತ್ತೆ ಅದು ಹಾಗೇ ಹಿಕ್ಕೇಲಿ ಬರುತ್ತೆ ಆದರೆ ಅದು ಒಳಗಡೆ ತಕ್ಕಂಥ ಅಷ್ಟು ಸಾರವನ್ನು ತಗೊಂಡಿರುತ್ತೆ ಒಳಗಡೆ ಖಾಲಿ ಇಂಥದ್ದೆಲ್ಲ ಇದೆ ಚಿತ್ರ ವಿಚಿತ್ರವಾದ ಜಗತ್ತು ಇಂತಹ ಚಿತ್ರವಾದ ಜಗತ್ತನ್ನು ನೋಡಿ ಆದರೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ಬಹುಚಿತ್ರ ಜಗತ್ಬಹುದಾ ಬಹುದಾಗರಣಾತ್ ಪರಶಕ್ತಿ ಗುಣ ಗುಣಪರಮಃ ಅಂತ ಹೀಗಾಗಿ ಅಂತಹ ಒಂದು ಕಪಿತ್ತ ಮತ್ತು ಭದ್ರಾ ಅಂದರೆ ಮೂರು ದಿವಸಕ್ಕೆ ಮೂರು ದಿವಸಕ್ಕೆ ಅಂದರೆ ಏನು ಮೊದಲನೇ ತಿಂಗಳಲ್ಲಿ ಮೂರು ಮೂರು ದಿವಸಕ್ಕೆ ಒಂದು ಬಾರಿ ಈ ಕಪಿತ್ತ ಮತ್ತು ಭದ್ರಾ ತಿಂತ ಇದ್ದ ಅಂದರೆ ಎರಡು ದಿವಸ ನಿಟ್ಟುಪಾಸ ಮೂರನೇ ದಿವಸ ಆಯಿತು ಪಾರಣೆ ಅಂತಾಯಿತು ಪರಮಾತ್ಮ ಬರಲಿಲ್ಲ ಮೊದಲನೇ ತಿಂಗಳಲ್ಲಿ ಇನ್ನೂ ಕಠಿಣ ಮಾಡಬೇಕು ಅಂತ ಆಮೇಲೆ ಎರಡನೇ ತಿಂಗಳು ಬಂತು ಆರಾರು ದಿವಸದಲ್ಲಿ ಒಂದು ಸಾರಿ ಮಾತ್ರ ಒಣಗಿರುವ ತಾವಾಗಿ ತಾವೇ ಬಿದ್ದ ಎಲೆಯನ್ನು ಕಿತ್ತು ತಿ ಕಿತ್ತು ತಿನ್ನೋದಿಲ್ಲ ಅದು ಬಿದ್ದ ಶೀರ್ಣೈಹಿ ಪರಣೈಹಿ ಅಂತಾರೆ ಶೀರ್ಣ ಅಂದ್ರೆ ಅದಾಗದೇ ಬಿದ್ದಿದ್ದು ಆ ಎಲೆಗಳನ್ನು ತಿಂತ ಇದ್ದ ಇದು ಐದು ದಿವಸ ಎಲೆಗಳನ್ನು ತಿನ್ನೋದು ಇಲ್ಲ ಉಪವಾಸ ಆರನೇ ದಿವಸ ಮಾತ್ರ ಎಲೆ ತಿನ್ನೋದು ಪರಮಾತ್ಮ ಆಗಲೂ ಬರಲಿಲ್ಲ ಮೂರನೇ ತಿಂಗಳು ಒಂಬತ್ತೊಂಬತ್ತು ದಿವಸಕ್ಕೆ ಒಂದು ಬಾರಿ ಪಾರಣ ಏನು ನೀರನ್ನು ಮಾತ್ರ ಕುಡಿಯುವುದಷ್ಟೇ ಏನೂ ಇಲ್ಲ ಅಂದರೆ ಆಯಿತು ಎಂಟು ದಿವಸ ಉಪವಾಸ ಒಂದೇ ದಿವಸ ಪಾರಣೆ ಅದಕ್ಕೂ ಪರಮಾತ್ಮ ಬರಲಿಲ್ಲ ನಾಲ್ಕನೇ ತಿಂಗಳು ಬಂತು ಹನ್ನೆರಡು ದಿವಸಕ್ಕೆ ಒಂದು ಬಾರಿ ಹನ್ನೊಂದು ದಿವಸ ಉಪವಾಸ ನಾವು ಹನ್ನೊಂದನೇ ದಿವಸ ಉಪವಾಸಕ್ಕೆ ಭಯ ನಮಗೆ ಆಮೇಲೆ ಹನ್ನೊಂದು ದಿವಸ ಉಪವಾಸ ಒಂದು ದಿವಸ ಪಾರಣೆ ಏನು ಪಾರಣೆ ಗಾಳಿ ಗಾಳಿನ ತಗೊಳ್ಳೋದಷ್ಟೆ ಆಮೇಲೆ ಪೂರ್ಣವಾಗಿ ಮೂಗನ್ನು ಭದ್ರ ಮಾಡಿ ಪ್ರಾಣಾಯಾಮದಿಂದ ಸ್ತೋತ್ರ ಇದ್ದಾನೆ ಅವನ ಕಾಂತಿ ಎಲ್ಲ ಮೇಲೆ ಹೋಗ್ತಾ ಇದೆ ಇವನ ತಪಸ್ಸೆ ಎಂಬುದಕ್ಕಂಥದ್ದು ಅದ್ಭುತವಾದದ್ದು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತೇಳಿ ಇಂದ್ರಾದಿ ದೇವತೆಗಳೆಲ್ಲ ಬಂದು ಏ ಪ್ರಹ್ಲಾದ ಅಂದರೆ ಎಲ್ಲರೂ ಸಂತೋಷಪಡಿಸುವವನು ಅಂತ ಪ್ರಹ್ಲಾದ ಅಂದರೆ ಹೇ ಧ್ರುವ ನಿಮ್ಮ ತಾಯಿ ನೋಡು ತಲೆ ಕತ್ತರಿಸಾಕ್ತಾ ಇದ್ದಾರೆ ನೋಡು ಅಂತ ಹೇಳಿಬಿಟ್ಟು ಅವನಲ್ಲೇ ಒಂದು ಮಾಯದಿಂದ ನಿರ್ಮಿತವಾದ ಆ ಒಂದು ಸುನೀತಿ ಇದ್ಲಲ್ಲ ಅವಳ ತಲೆಯನ್ನು ಕತ್ತರಿಸೋ ಚಿತ್ರವನ್ನು ತೋರಿಸಿದರು ಅಲ್ಲ ಆಡಲಿಲ್ಲ ನೋಡು ನಿಮಗೆ ವಿಮಾನ ಬಂದ್ಬಿಟ್ಟಿದೆ ನೋಡು ತಾಕೋ ತಪಸ್ಸು ನಿಲ್ಲಿಸು ಅಂದರು ಕಣ್ಣು ಬೀಳಲಿಲ್ಲ ಏನೇನೋ ಅವರಿಗೆ ವ್ಯಾಮೋಹ ಉಂಟು ಮಾಡಿದ್ರು ಅವನು ಅಲ್ಲಾಡಲಿಲ್ಲ ಅದಕ್ಕೆ ಧ್ರುವ ಅಂತ ಅವನಿಗೆ ಹೆಸರು ಧ್ರುವ ಕಡೆ ದೇವತೆಗಳಿಗೆಲ್ಲ ಭಯ ಆಯಿತು ಇವನೇನೋ ಮಾಡ್ತಾನೋ ಅವ್ರಿಗೇನು ಭಯ ಅಂದರೆ ಹಿಂದ ದೇವರಿಗೆ ನನ್ನ ಸ್ಥಾನ ಇಲ್ಲಿ ಕಿತ್ಕೊಂಡ್ಬಿಡ್ತಾನೋ ಅಂತ ಅವ್ರಿಗೆ ಭಯ ಅದಕ್ಕೆ ಅವರೇ ಮಾಡಿದ್ರು ಬ್ರಹ್ಮದೇವರ ಹತ್ರ ಹೋದರು ಸರಿ ಬನ್ನಿರಿ ಪರಮಾತ್ಮತ್ ಹೋಗೋಣ ಅಂತ ಪರಮಾತ್ಮತ್ ಹೋದ್ರು ಹಾಗೆ ಹೇಳ್ತಾರೆ ಈ ವ್ಯಕ್ತಿ ಯಾತಕ್ಕೋಸ್ಕರ ತಪಸ್ ಮಾಡ್ತಾ ಇದ್ದೇನೆ ಅಂತ ನನಗೆ ಗೊತ್ತು ನಾನೇ ಕಲಿಸ್ಕೊಟ್ಟಿದ್ದು ನಾರದರನ್ನು ನಾನು ಶಮನ ಮಾಡ್ತೀನಿ ನೀವೆಲ್ಲ ಹೋಗಿ ನಿಮ್ಮ ಸ್ಥಾನಕ್ಕೆ ಅಂತ ಹೇಳಿದ್ರು ಅಭಯ ಕೊಟ್ಟ ಪರಮಾತ್ಮ ಪುನಃ ಪರಮಾತ್ಮ ಬಂದು ಅಲ್ಲಿ ನಿಂತ್ಕೊಂಡ ನಿಂತ್ಕೊಂಡ ಕೂಡಲೇ ಅವ ಯಾವ ರೂಪವನ್ನು ಅಂದರೆ ವಾಸುದೇವ ರೂಪ ಅದನ್ನು ನಾರದರು ಕೊಟ್ಟಿದ್ದರು ಅದೇ ರೂಪದಿಂದ ಪರಮಾತ್ಮ ಬಂದು ಅಲ್ಲಿ ನಿಂತ್ಕೊಂಡಿದ್ದಾನೆ ಬಂದು ನಿಂತ್ಕೊಂಡಿದ್ದಾನೆ ನಾನು ಬಂದಿದ್ದೇನಪ್ಪ ನಾನು ಬಂದಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಕಣ್ಣೇ ಬಿಟ್ಟಿಲ್ಲ ಅವನು ಆ ಲೋಕ ಆ ಅವನು ಆ ಪರಮಾತ್ಮನ ಆ ದಿವ್ಯವಾದ ನೋಡ್ತಾ ಆ ರೂಪಗಳನ್ನು ನೋಡ್ತಾ ಇದರಿಂದ ನೋಡಿದ ಪರಮಾತ್ಮ ಈ ವ್ಯಕ್ತಿ ಅಲ್ಲೇ ಇದ್ದುಬಿಟ್ಟಿದ್ದಾನವನು ಆದರೆ ನಾನು ಬಂದಿದ್ದು ಗೊತ್ತಾಗ್ತಾ ಇಲ್ಲ ಅವನಿಗೆ ಅದಕ್ಕೆ ನಾನು ಆ ಒಳಗಡೆ ಇರತಕ್ಕಂಥ ರೂಪವನ್ನು ಮರೆ ಮಾಡಿಬಿಡ್ತೀನಿ ಎಂಬುದಾಗಿ ಹೇಳಿ ಏನು ನಾರದರು ಒಂದು ರೂಪ ಕೊಟ್ಟಿದ್ದರು ಆ ರೂಪವನ್ನು ಮರೆ ಮಾಡಿಬಿಟ್ಟ ಮರೆಯ ಮಾಡಿದ ಕೂಡಲೆ ಅಯ್ಯೋ ರೂಪ ಹೊಟ್ಟೋಯ್ತಲ್ಲ ಕಂಡುಬಿಟ್ಟ ನೋಡಿದ್ರೆ ದಿವ್ಯ ಸಚ್ಚಿದಾನಂದ ವಿಗ್ರಹ ಎದುರುಗಡೆನೇ ಇದೆ ಬಾ ಬಾ ಅಂತಾನೆ ಮಾತಾಡಕ್ಕೆ ಹೋಗ್ತಾ ಇದ್ದಾನೆ ಮಾತೇ ಇಲ್ಲ ಕಂಠಗಳೆಲ್ಲ ಗದ್ಗದ ಹೋಗಿದೆ ಕಣ್ಣೀರು ಧಾರಾಕಾರ ಬರ್ತಾ ಇದೆ ಆ ಪರಮಾತ್ಮ ನೋಡ್ತಾ ಇದ್ದಾನೆ ಅಪ್ಪ ಎಂಥ ರೂಪ ಬರೀ ನಾನು ಮಾನಸ ವಾಸನಾಮಯವಾದ ಚಿತ್ರವನ್ನು ಮಾತ್ರ ನೋಡಿ ಸಂತೋಷಪಟ್ಟಿದ್ದೆ ಎಷ್ಟು ದಿವ್ಯವಾದ ಅದ್ಭುತವಾದ ಆಕೃತಿ ಪರಮಾತ್ಮ ತೋರಿಸಿದ್ದಾನೆ ಅಂದರೆ ಅದಕ್ಕೆ ಋಷಿಗಳು ಯಾರು ಕೂಡ ಊಟ ತಿಂಡಿ ಎಲ್ಲ ಬಿಟ್ಟು ಇವನನ್ನು ಹಿಡಿಯೋದು ಅಂತ ತೀರ್ಮಾನಕ್ಕೆ ಬಂದ ಸ್ತೋತ್ರ ಹೋಗ್ತಾನೆ ಬರ್ತಾ ಇಲ್ಲ ಕಡೆಗೆ ಪರಮಾತ್ಮನ ಇವನ ಸ್ಥಿತಿ ನೋಡ್ದ ಏನಾಗಿದೆ ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ